ವ್ಯಾಸರಾಜ ಪ್ರಥಮೋ ವ್ಯಾಸರಾಜೋ ದ್ವಿತೀಯ ರಾಘವೇಂದ್ರ ತೃತೀಯಸ್ತು ಸತ್ಯಸಂಧಸ್ಯ ಸುಧಕಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಗಲೇ ಹಿಟ್ಟು ನುಗ್ಗಕ್ ಬಂದ್ಬಿಟ್ಯಾ? ಸೌದೆ ಎಲ್ಲ ಹೊಡೆದಾಯ್ತಾ? ಇಲ್ಲ ದಣಿ, ಇನ್ನೂ ಹೇಳ್ಕೊಂಡು ಬಾಕಿ ಐತೆ. ಹೊಟ್ಟೆ ಹಸಿತಾ ಇತ್ತು, ಅದಕ್ಕೆ ಊಟ ಮಾಡ್ಕೊಂಡು ಹೊಡೆಯೋಣ ಅಂತ ಬಂದೆ. ಒಂದೊಡೆ ಅದಕ್ಕೆ ಮೊದಲೇ ಹಿಟ್ಟು ನುಗ್ಗಕ್ ಬಂದ್ಬಿಟ್ಟೆ. ಹೋಗ ಕೆಲಸ ಮುಗಿಸಿ ಆಮೇಲೆ ತಿನ್ನು. ಹೋಗ ಬಂದು you
ಆಗ್ತಿರಲ್ಲ, ಹೊಟ್ಟೆ ತುಂಬಾ ಹಸಿತಾ ಐತೆ. ಏನೋ ಮುರಿಯ, ನೀನ್ ಹೇಳ್ತಿಲ್ವಾ? ಇಲ್ವಲ್ಲ. ಅಯ್ಯೋ, ಎಲ್ಲರೂ ತಿಂದಾಯ್ತು ಅಂತ ಮೆಕ್ಕಿಟ್ಟು ಹೆಸರು ಎಲ್ಲ ಕಲವತ್ತೆ ಸುರಿಬಿಟ್ಟಲ್ಲೋ. ಏನಕ್ಕ ಮುನಿಯ, ನಿನ್ನ ನೋಡ್ಬೇಕು ಅನಿಸ್ತು ಬಂದ್ಬಿಟ್ಟೆ. ನಿನಗೆ ಇಷ್ಟವಾದ ಹುರಿಟ್ ಮಾಡ್ಕೊಂಡ್ ಬಂದಿನಿ ತಗೋ. ಇವತ್ತು ಯಾಕೋ ಏನು ತಿನ್ನಕ್ ಮನ್ಸೇ ಇಲ್ಲ. ಯಾಕಪ್ಪ ಅಂತದೇನಾಯ್ತು? ಎಂತ ಬಾಳ್ಬಿಡು, ಒಂದೊತ್ತು ಕೂಳಿಗೆ ಎಷ್ಟೊಂದು ದುಡಿಬೇಕು, ಎಷ್ಟೊಂದು ಅನ್ನಿಸ್ಕೋಬೇಕು. ಎಲ್ಲ ಶಿವನಿಚ್ಚೆ ಅಪ್ಪ ಮಾಡಿ ಸಾಲ ಗೌಡ್ರಿ ಹಿಂದಿರಿಸೋರು. ನೀನ್ ಹೀಗೇ ದುಡಿಬೇಕು, ಹೇಗೆ ತಿನ್ಬೇಕಪ್ಪ. ಮುನಿಯಾ, ತುಂಬಾ ಹಸ್ಕೊಂಡಿದೀಯ, ಬಾ ಬಾ ಕೂತ್ಕೋ. ಅವ್ರಿಗೇನಪ್ಪ ಆಟ ಆಡ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ದಾನೆ, ಚೆನ್ನಾಗಿ ಓದ್ತಾ ಇದ್ದೇನೆ. ಹೋಗ್ಲಿ ಬಿಡು, ಅಣ್ಣನ್ಗೆ ಎರಡು ಅಕ್ಷರ ಬರೆಯಕ್ ಬಿಡ್ತಾ ಇದ್ರು, ತಮ್ಮಾದ್ರೂ ಚೆನ್ನಾಗಿ ಓದ್ಲಿ. ನನ್ಗೆ ಯಾಕಪ್ಪ, ನಾನು ತಿಂದ ಚೆನ್ನೈ ಹೆಂಗವಳೆ ಅವನ್ ಜ್ಞಾಪಿಸ್ಕೋತಾ? ಅದನ್ನ ಯಾಕೆ ಹೇಳ್ತೀಯ, ದಿನ ಬೆಳಗಾದ್ರೆ ನಿಂದೇ ಮಾತು. ಮುನಿಯ, ಆಗಾಗ ಮನೆ ಕಡೆ ಬರ್ತಾ ಇರಪ್ಪ, ನನ್ ಕೈಲಾದನ್ನ ಮಾಡಕ್ತೇನೆ. ಸರಿ ಅಕ್ಕ, ಕೆಲ್ಸದಿಂದ ಬಿಡು ಸಕ್ಕಿ ತಕ್ಷಣ ಬರ್ತೇನೆ, ಬಂದಾಗ ಇದು ತಗೊಂಡ್ಬರ್ತೇನೆ. ಅಲ್ಲ ಬಟ್ಟೆ ತುಪ್ಪ ಇವತ್ತ್ಯಾಕೋ ಎದ್ದುಗಳಿಗೆ ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ಏನಾಯ್ತು? ದೊಡ್ಡಗೌಡ್ರು ಸಿಕ್ಕಿದ್ರು, ಅವ್ರು ತಾವು ತಕ್ಕಂಡಿರೋ ಸಾಲಕ್ಕೆ ಬಡ್ಡಿ ಹಣ ಕಟ್ಟಿದ್ರೆ ಮನೇನ ಜಮೀನ ಜಪ್ತಿ ಮಾಡ್ತೀವಿ ಅಂದ್ರು. ಅದಕ್ಕೆ ದಾರು ಕೊಡು. ಯಾಕೆ? ಅದನ್ನ ಮಾರಿ ಬಡ್ಡಿ ಹಣ ಕಟ್ಟಕ್ಕೆ. ಸಾಕುಮ್ಕಿರು, ಅದ್ ಲಕ್ಷಣ ದೊಡ್ಡ ನಾನ್ ಕೊಡಕ್ಕಿಲ್ಲ, ನಿಂಗ್ ಬಡ್ಡಿ ಹಣ ತಾನೇ ಬೇಕು. ಈ ಮುದೇವಿ ಇಲ್ಲೇನ್ ಮಾಡ್ಬೇಕು, ಎಗ್ಗಣ್ ತಂಗ್ ತಿನ್ಕೊಂಡು ಕತ್ತೆ ಹಂಗ್ ಮೈ ಬೆಳೆಸ್ತಾವನಲ್ಲ, ಇವ್ನ್ ತಗೊಂಡ ಗೌಡ ಮನೆ ಜೀತಕ್ಕಾಕು. ಇವನ್ನ ಜೀತಕ್ ಹಾಕದ? ಈ ವಯಸ್ಸಿನಾಗ ಅವ್ನ ಏನ್ ಕೆಲ್ಸ ಮಾಡ್ತಾನೆ? ಅಲ್ಲೇನ್ ಮರ ಕಡಿಬೇಕಾಗೈತಾ? ಅವ್ರು ಹೇಳ್ದಷ್ಟು ಮಾಡ್ಕೊಂಡ್ ಬಿದ್ದಿರ್ಲಿ, ಕರ್ಕೊಂಡೋಗ ನೀ ತಿನ್ನು ಬಂಗಾರ. ಅದು ಸರಿ ಬಾಬುನಿಯ. ಅಯ್ಯೋ ನೋದ್ರಪ್ಪನ ನೀ ತಿನ್ನು ಮಾರ. ಏನೋ ಮಾಡಣ,
ಮೂರ್ ಅಂಗ್ಲ ಇರ ನಿನ್ನ ಮಗನ ಹತ್ರ, ನಾನೇನು ಕೆಲಸ ಮಾಡಿಸ್ಕೊಳ್ಳಿ? ನನಗ್ ಬೇಡ, ನನ್ನ ಬಡ್ಡಿ ದುಡ್ಡು ತಂದು ಮಾಡಿಗೆ ಬಿಡು. ಏನ್ ಮಾಡೋದು ಧಣಿ, ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ನಾಲ್ಕು ಜನ ತುತ್ತಿನ ಚೀಲ ತುಂಬಕ್ಕಿಲ್ಲ. ಧಣಿ ದೊಡ್ಡ ಮನಸ್ಸು ಮಾಡಿ, ಇನ್ನು ನನ್ನ ಮಗನ ಜೀತಿ ಕಿಟ್ಕೊಳ್ಳಿ. ಹುಡುಗನ ವಯಸ್ಸು ತುಂಬಾ ಚಿಕ್ಕದಲ್ಲೋ, ಹೊತ್ತು ಕೆಲಸ ಎಲ್ಲ ಮಾಡ್ತಾನ? ತಾವಿಲ್ಲು ತಯಾರಿ ಕೊಡೋದಕ್ಕೆ ಈ ನನ್ನ ಮಗನ ಹೊರಗು ಬುದ್ಧಿ ಕಲಿಸಿ. ಆಯ್ತು ಬಿಡು, ಇನ್ಮೇಲೆ ನಿಂಗೋ ಮಗನ ಜಾತ ಬಹಳ ಕಮ್ಮಿ ಆಯ್ತು. ಇರ್ಲಿ, ಇನ್ಮೇಲೆ ಇದೇ ನಿನ್ನ ಮನೆ, ಇವರೇ ಅಪ್ಪ ಅಮ್ಮ ಎಲ್ಲ, ಅವ್ರು ಹೇಳ್ದ ಕೇಳ್ಕೊ ಬಿದ್ದಿರ್ಬೇಕು.
ಜನ ಬಹಳ ಹೇರೋದು ಅದೇ ತಿರುಗ್ಬಿಡ ಹುಲಿ ಕಂಡ್ರೆ ಅದ್ರ ತಂಟೆಗೆ ಹೋಗ್ತಾರ ನಡೆಯಲಡಿ ಸಿಗ್ದಾಣೆ ಚೆನ್ನಾಗಿದ್ದೇನಯ್ಯ ಏನ್ ಮರಣ ಹುಷಾರಾಗಿದ್ದೀಯಾ ಹುಷಾರಾಗಿದ್ದೇನಪ್ಪ ಪ್ರಯಾಣ ಸುಖವಾಗಿತ್ತ ಸುಖವಾಗಿತ್ತು ಮುನಿಯ ಏನೋ ಅದು ಗಾಡಿ ನಿಲ್ಸ್ಬಿಟ್ಟು ಹಾಟೆ ಹೊಡಿತಾ ಇದೀಯಾ ಸ್ವಲ್ಪ ಜ್ಞಾನ ಇದೆಯಾ ನಿನಗೆ ಗುಲಾಂ ಪಟ್ಟಿ ಮಗನೇ ಇನ್ನೂ ಹಾಲು ಕರೆದಿಲ್ಲ ದನಗಳನ್ನ ಬಿಟ್ಟಿಲ್ಲ ಆಸ್ತಿ ಎತ್ತಿಲ್ಲ ಕಸ ಗುಡಿಸಿಲ್ಲ ಕಂಡಿದ ಕೆಲಸ ನಾಡ್ತಾ ಬಿದ್ದಿದೆ ಇದ್ರ ಗಮನ ಇಲ್ಲ ನಿಧಾನವಾಗಿ ಬರ್ತಾ ಇದೀಯಾ ಅಪ್ಪಯ್ಯ ನಾನೇ ನಿಧಾನವಾಗಿ ಬಿಡುವಂತೆ ಅಪ್ಪಯ್ಯ ಬೊಂಬಾಯಿಗೆ ಹೋದ್ಮೇಲೆ ಎತ್ತಿನ ಗಾಡಿ ಅಭ್ಯಾಸ ತಪ್ಪೋಗಿದೆ ಹೊಟ್ಟೆ ತುಳಿಸುತ್ತೆ ಅಂದೆ ಹಂಗ ಕತ್ತೆ ಚಿಕ್ಕ
ಚಿಕ್ಕವರು ಹೊಟ್ಟೆ ತರಿಸುತ್ತೆ ಅಂದ್ರೆ ಎತ್ತುಗಳು ನಿಧಾನ ಓಡಿಸ್ಬೇಕಂತ ಜ್ಞಾನ ಮಾಡೋದು ನಿನಗೆ ಕುದುರೆಗಳನ್ನ ಓಡಿಸಿದಾಗ ಓಡಿಸೋದು ಕೆಲಸ ಮಾಡೋದು ಬೇಗ ಬಡ್ಡಿ ಕಟ್ಕೊಂಡು ಎಣಗಬೇಕಾಗೈತೆ ಅಪ್ಪಯ್ಯ ಬಡ್ಡಿ ಹೋದ್ರೆ ಹೋಯ್ತು ಕಳಿಸ್ಬಿಡೋಣ ತಪ್ಪು ಕಣೋ ಮಗ ತಪ್ಪು ನನ್ನನ್ನೇ ನಂಬ್ಕೊಂಡ್ರೆ ಜೀವನ ಅದು ಕಳಿಸ್ಬಿಟ್ರೆ ಪಾಪ ಹೊಟ್ಟೆ ಪಾಡು ಏನ್ ಮಾಡ್ತಾ ಇದ್ದೆ ಮುನಿಯ ಎತ್ತು ಬಿಚ್ಚಿ ಮೇವಾಕಿ ಕಲ್ಲಿಗಚ್ಚು ಕೂಡಿಸು ದಡದು ಬಂದ ಪಾಪ ಹೋಗು ಅಮ್ಮ ಅಮ್ಮ ಬಂದಿಯನ್ನು ಮರಳ ಏನಮ್ಮ ಹುಷಾರಾಗಿದ್ಯಾ ಹುಷಾರಾಗಿದ್ದೀನಿ ಇದೇನು ಇಷ್ಟ ಬರ ಹೋಗ್ಬಿಟ್ಟಿದ್ಯಾ ಹೊತ್ತು ಊಟ ಮಾಡ್ತಿದ್ದೇ ಇಲ್ವೋ ನಿನ್ ಕೈ ತುತ್ತಿಲ್ಲ ನೋಡು ಅದಕ್ಕೆ ಹೀಗಾಗಿದ್ದೀನಿ ಬೇಗ ಕೈ ತುಡ್ಕೊಂಡ್ ಬಾ ಬಿಸಿ ಬಿಸಿ ಆಗ್ಬಿಟ್ಟು ತಟ್ಟ ಹಾಕ್ತೀನಿ ಬಂದಿ ಕರ್ತ ಸಿಗ್ತಾನೆ ನೋಡು ಆ ಪೆಟ್ಟಿಗೆ ಫೋಟೋ ಇದೆ ತೆಗಿ ಯಾರು ತಾನೆ ಫೋಟೋ ನಿಮ್ ಗುರುದ ನನಗೆ ಏನು ಈ ತರ ಕೋಟ್ಯಾಂತರ ಜನರಿಗೆ ಗುರು ಲೆನಿನ್ ಅಂತ ಲೆನಿನ್ ಅಲ್ಲ ಕಣೋ ಲೆನಿನ್ ಲೆನಿನ್ ನೀನು ಮುನಿಯಾತ ಹಾಗೆ ಸಿಟ್ಕೊಂಡಿದ್ಯಾ ಹಾಗೆ ಈತ ರಷ್ಯಾ ದೇಶದ ಬಡ ಜನರ ಮಹಾನಾಯಕನಾಗಿ ದಂಗೆ ಎದ್ದು ಎಲ್ಲರೂ ಕಷ್ಟಪಟ್ಟು ದುಡಿಬೇಕು ಬಂದಿದ್ ಫಲನ ಎಲ್ಲರೂ ಸಮನ ಹಂಚ್ಕೊಂಡು ತಿನ್ಬೇಕು ಅಂತ ಪಾಠ ಹೇಳಿದ ಮಹಾತ್ಮ ಒಳ್ಳೆ ಪಾಠ ಹೇಳ್ಕೊಟ್ರು ಈತ ಯಾರು ಗೊತ್ತ ತಾನೆ ಏನ್ ಮಾಡಪ್ಪ ಅಂತ ಕೇಳ್ತೀರ ಗಾಂಧಿ ಮಹಾತ್ಮ ಅಲ್ವರ ಕರೆಕ್ಟ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ದೇವರು ದೀನದಲ್ಲಿದ್ರೆ ಉದ್ದಾರಕ್ಕೋಸ್ಕರ ದೊಡ್ಡದಂತ ಪುಣ್ಯ ಪುರುಷ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ರು ನಿನ್ ಗುಲಾಮಗಿರಿ ಇನ್ನು ಹೋಗಿಲ್ವಲ್ಲ ನಾನು ಮಾಡ್ತಿರೋದೇ ಆಳಿನ ಕೆಲಸ ಅಲ್ವರ ಆಳಿನ ಕೆಲಸ ಮಾಡ್ತಿದ್ದೀನಿ ಅಂತ ಹೆದರ್ಕೊಳ್ತಾ ಇರ್ಬೇಕೇನ ನೋಡು ಮನುಷ್ಯ ಯಾವಾಗ್ಲೂ ತಲೆ ಎತ್ಕೊಂಡಿಲ್ಲ ಕಲಿಬೇಕು ಅದೆಂಗ್ ಸಾಧ್ಯ ಮಾಡಪ್ಪ ಅನ್ನ ಹಾಕೋ ದಣಿ ಮುಂದೆ ನೆಟ್ಟ ನಿಂತ್ಕೊಳ್ಳೋದು ಸರಿನಾ ಅನ್ನ ಹಾಕೋನೋ ದೇವ್ರ ಕಡೋ ನೀನ್ ಇವ್ರ ಮನೇಲಿ ಕಷ್ಟಪಟ್ಟು ಹಗಲು ರಾತ್ರಿ ದುಡಿತೀಯ ಅನ್ನ ಹಾಕ್ತಾರ ಅಷ್ಟೇ ಬಂದಿ ಇಂತ ಜನಗಳಿಗೆ ಬುದ್ಧಿ ಬರ್ಬೇಕಾದ್ರೆ ಆ ಪರಮಾತ್ಮ ಹತ್ತು ಅವತಾರ ಎತ್ತಬೇಕು ಮುನಿಯ ಕೊಡೋ ನಾನು ಒಂದು ಹತ್ತು ಕೊಡ ನೀರ್ಸಿರ್ತೀನಿ ಬೇಡಿ ಮುನಿಯಪ್ಪ ನೀವು ಓದ್ದವರು ಸಾಹುಕಾರರು ನಿಮ್ಮಂತೂ ಎಂತ ಕೆಲಸ ಮಾಡಬಾರ್ದು ಅಯ್ಯೋ ಮಂಕೆ ನಾನು ಸಾಹುಕಾರ ಮನೆ ಹೋಗ್ತೆ ನಾಲ್ಕು ಅಕ್ಷರ ಓದ್ದೆ ನೀನ್ ಬಡವ್ರ ಮನೆ ಹೋಗ್ತೆ ಅನುಕೂಲ ಎಂದ್ರೆ ದುಡಿಯಕ್ ಬಂದೆ ಅಷ್ಟೇ ಇನ್ನೊಂದು ನಾಲ್ಕು ದಿವಸಕ್ಕೆ ಹೋಗ್ಲಿ ಸಾಹುಕಾರ ಬಡವ ಅನ್ನೋ ಭೇದ ಎಲ್ಲ ಇಲ್ಲ ಅನ್ಸ್ಬಿಡ್ತೀವಿ ಇದೆಲ್ಲ ಹೆಂಗ್ ಸಾಧ್ಯ ಮಾಡಬಹುದು ಜನರೆಲ್ಲ ಸೇರ್ತಿ ಕ್ರಾಂತಿ ಮಾಡ್ತೀವಿ ಅಂದ್ರೆ ದಂಗೆ ಹೇಳ್ತೀವಿ ದಂಗೆ ಎಲ್ಲರೂ ಹಕ್ಕಿಗೂ ಹೋರಾಡ್ತೀವಿ ಗಾಳಿ ಬಿಸಿಲು ನೀರು ಮಣ್ಣು ಎಲ್ಲ ಒಪ್ಪನಾಸ್ತಿ ಎಲ್ಲ ಎಲ್ಲರಿಗೂ ಸ್ಥಾನ ಸೇರ್ಬೇಕಾಗಿದ್ದ ಕೂಗಾಡ್ತೀವಿ ಜನರೆಲ್ಲ ಸೇರಿ ಗಲಾಟೆ ಮಾಡ್ತೀವಿ ನಿಜ ನೋಡ್ತೀರು ಇನ್ನೊಂದು ಎರಡು ವರ್ಷದಲ್ಲಿ ನಿನ್ನ ಈ ಜೀತದಿಂದ ಮುಕ್ತ ಮಾಡಿ ನಿನಗೂ ಒಂದು ನಾಲ್ಕು ಎಕರೆ ಜಮೀನು ಕೊಟ್ಟು ಇನ್ನೂ ಒಬ್ಬ ಸೌಕರ್ಯ ಮಾಡ್ತೀವಿ ಹಾಗೆ ಮಾಡಿಲ್ಲ ನನ್ನ ಹೆಸರನ್ನೇ ಬದಲಾಯಿಸ್ಬಿಡು ನಾನು ಮುಂಬೈನಲ್ಲಿ ಹೋಗ್ತಿರೋದು ಯಾಕೆ ಅಂತ ತಿಳ್ಕೊಂಡಿದ್ಯೋ ಪ್ರಪಂಚದ ಎಲ್ಲಾ ದೇಶದ ವಿದ್ಯಮಾನಗಳನ್ನು ಕಟ್ಕೊಂಡು ನಮ್ಮ ಹಳ್ಳಿ ಜನಗಳನ್ನ ಉದ್ದಾರ ಮಾಡೋದಕ್ಕೆ ನಮ್ಮ ಕ್ರಾಂತಿ ಅಂದ್ರೆ ಏನನ್ಕೊಂಡೆ ಈ ದೇಶದಿಂದಲೇ ಬಡತನ ನಿರ್ಮೂಲನೆ ಮಾಡಿ ಎಲ್ಲರೂ ಮುಂದೆ ಅಂತ ಸಾರೋದಕ್ಕೆ ಕೊಡೋ ಹಗ್ಗನ ಕೊಡೋ ಹಗ್ಗನ ನಾವೆಲ್ಲ ಸೇರಿ ಹೇಗೆ ದೇಶನ ಉದ್ಧಾರ ಮಾಡ್ತೀವಿ ಅಂತ ನೋಡ್ಕೋ ಚಿಕ್ಕಣಿ ಪೆಟ್ಟಿಗೆ ಹಾಸಿಗೆ ಎಲ್ಲ ಹುಷಾರಾಗಿ ನೋಡ್ಕೊಳ್ಳಿ ನಾನು ಬರ್ತೀನ ಮುನಿಯ ಹೇಳಿದ್ರೆ ಚೆನ್ನಾಗಿ ಆಗ್ಬೇಕು ತಾನೆ ಮುನಿಯ ಚೆನ್ನಾಗಿ ಕೇಳ್ಕೋ ಬೆಟ್ಟ ಶಕ್ತಿ ಇರೋನು ಯಾರು ಹೆದರ್ಬೇಕಾಗಿಲ್ಲ ಗೊತ್ತಾಯ್ತಾ ಬೂದಿ ಮುಚ್ಚಿನ ಕೆಂಡದ ಹಾಗೆ ಅಜ್ಞಾನದಿಂದ ಮಂಕಾಗಿರೋ ಬುದ್ಧಿನ ಜೋತ್ರ ಅನ್ನೋ ಬಿಸಿಲಿಗಿಂತ ಬೀಸ್ಬೇಕು ಆಗ ಒಂದಲ್ಲ ಹತ್ತು ದಾರಿ ಸಿಗುತ್ತೆ ಗೊತ್ತಾಯ್ತಾ ಹೇಳಿದ್ದೆಲ್ಲ ಚೆನ್ನಾಗಿ ಮನಸ್ಸಲ್ಲಿಟ್ಟು ಮನೆಯವ್ರಿಗೆಲ್ಲ ಕೇಳ್ಬೇಕು ಅಂತ ಹೇಳು ಗೊತ್ತೀರಾ
ಚೆನ್ನಾಗಿ ತಿಳ್ಕೊ. ಕಟ್ಟ ಶಕ್ತಿ ಇರೋರ್ಗು ಯಾರು ಗೊತ್ತಾಯ್ತಾರ? ಬೂದಿ ಮುಚ್ಚಿರ ಕೆಂಡದಾಗೆ ಹದಿನಾಲ್ದಿಂದ ಬಂಕ ಆಗಿರೋ ಬುದ್ಧಿನ ಯೋಜನೆ ಅಭಿಷೇಕದಿಂದ ಬೀಸಬೇಕು. ಆಗ ಒಂದಲ್ಲ ಹತ್ತು ಸಾರಿ ಸಿಗುತ್ತೆ. ಹೇಳ್ತಾರೆ ಚೆನ್ನಾಗಿ ಮನ್ಸಲ್ಲಿ ಇಟ್ಕೋ. ಎಲ್ಲಿದೆಯಾ ಜ್ಞಾನ? ಉಚ್ಚ ಮೈನ ಜನರೆಲ್ಲ ಸೇರ್ತಿ ಕ್ರಾಂತಿ ಮಾಡ್ತೀವಿ. ದಂಗೆ ಹೇಳ್ತೀವಿ, ದಂಗೆ ಎಲ್ಲರೂ ಹಾಕಿ ಹೋರಾಡ್ತೀವಿ. ಗಾಳಿ ಬಿಸಿಲು ನೀರು ಮಂಡ ಎಲ್ಲ ಒಬ್ಬನ ಎಲ್ಲ ಎಲ್ಲರಿಗೂ ಸಮಾಜ ಆಗಿದ್ದ ಹೋರಾಡ್ತೀವಿ. ನೋಡ್ತೀರು ಇನ್ನೊಂದು ಎರಡು ವರ್ಷದಲ್ಲಿ ನಿನ್ನ ಈ ಜೀತದಿಂದ ಮುಕ್ತ ಮಾಡಿ ನಿನಗೂ ಒಂದು 4 ಎಕರೆ ಜಮೀನು ಕೊಡ್ತಿ. ಇನ್ನೂ ಒಬ್ಬ ಚಿಕ್ಕ ಸೌಕರ್ಯ ನಾವು ಮಾಡ್ತೀವಿ. ಮುನಿಯ ಬರ್ಲಿಲ್ವ? ಹೇಳ್ಕೊಡ್ತೀನಿ, ಬಂದ್ಬಿಡ್ತಾನೆ. ಅದೇ ಅವರು ನಿನಗೆ ತುಂಬಾ ಅನ್ಯಾಯ ಮಾಡ್ಬಿಟ್ರೆ ಕಣವ. ಗಂಡನ ಮನೆಯಾಗೂ ನಿನಗೆ ಸುಖ ಸಿಗಲಿಲ್ಲ, ಈ ಮನೆಯಾಗೂ ನಿನಗೆ ನೆಮ್ಮದಿ ಸಿಗಲಿಲ್ಲ. ಅಳ್ಬೇಡಪ್ಪ, ಅದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀಯ? ಸಮಾಧಾನ ಮಾಡ್ಕೋ. ಮುನಿಯ ಮುನಿಯ, ನಿಮ್ಮ ಅಪ್ಪಂಗೆ ಮೈಗೂ ಸಾರಿಲ್ಲ, ಈಗಲೂ ಆಗಲ್ಲ ಅಂತ ಅಂದ್ರೆ ನಿಮ್ಮ ಅಕ್ಕ ಕರ್ಕೊಂಬರಕ್ಕೆ ಅದು ಬಾಬೇಡ. ಮಾಡ್ಕೊಂಡು ಅಲ್ಲೇ ಹೋಗಿ ಜಾಂಡ ಬಿಡ್ಬೇಡ. ಇಲ್ಲ ಸಂಜೆ ಆ ಕಡೆ ಹೋಗಿ ಬಂದ್ಬಿಡ್ಬೇಕು. ಬಂದ್ಬಿಡ್ತು. ಹೋಗು. ನಾನು ಇವ್ರ ತಾಯಿನೂ ಸೇರಿ ನಿನಗೆ ತುಂಬಾ ನ್ಯಾಯ ಮಾಡ್ಬಿಟ್ವಿ. ಅವಳು ಆವತ್ತೇ ಕಣ್ಣು ಮುಚ್ಚಿಕೊಂಡ್ಳು, ನಾನು ಇವತ್ ಕಣ್ಣು ಮುಚ್ಚುತ್ತಾ. ಮುನಿಯ, ಅವಳು ಮೇಲೆ ಕೋಪಕ್ಕೆ ಮಾರು ಕೈ ಬಿಡಬೇಡ ಕಂದ, ಮಾರು ಕೈ ಬಿಡಬೇಡ. ಅಪ್ಪ, ನನ್ಗೆ ಯಾರ ಮೇಲೆ ಕೋಪ ಇಲ್ಲ, ಯಾರ ಮೇಲೆ ದ್ವೇಷ ಇಲ್ಲ. ಶಕ್ತಿ ಇರೋರೆ ದುಡಿಬೇಕು, ಎರಡು ತಿನ್ಬೇಕು, ನನ್ಗೆ ಗೊತ್ತಿರೋದು ಇಷ್ಟೇ. ಮುನಿಯ, ಸಾಲ ತೀರಿಸೋಕ್ಕಾಗದೆ ನಿನ್ನ ಜೀತಿ ಕುಟ್ಟಿವಿ, ಈಗ ಇವ್ರನ್ನೆಲ್ಲ ಸಾಕೋಪಾರನು ನಿನ್ನ ಮೇಲೆ ಬಿಟ್ಟಿವಿ. ಇವ್ರನ್ನೆಲ್ಲ ನೀನ್ ಹೆಂಗ್ ಸಾಕ್ತೀವೋ ಎಲ್ಲದನ್ನು ನೋಡ್ಕೋತೇನೆ ಅಪ್ಪ. ಇನ್ಮೇಲೆ ಮನೆ ನಂದು, ಅಕ್ಕ ಚೆನ್ನಿ ತಮ್ಮನ್ನ ಸಾಕೋ ಮನೆ ನಂದು. ನಿನ್ನೇ ನರ್ಸ ಮಾಡ್ಬೋದಪ್ಪ. ಮುನಿಯ ಸಾಕೋಪಾರನು ನಿನ್ನ ಮೇಲೆ ಬಿಟ್ಟಿವಿ.
ಇವನ್ನೆಲ್ಲ ನಿನಗೆ ಸಾಕ್ತಿವ ಮುನಿಯ ಡಾಕ್ಟರ್ ಶಕ್ತಿ ಬೂದಿ ಮುಚ್ಚಿನ ಕೆಟ್ಟದಾಗೆ ಹದಿನಾಲ್ಕಿಂದ ಬಂಕಾಗಿರೋ ಬುದ್ಧಿನ ಬಿಸಿಲಿನಿಂದ ಬೀಸಬೇಕು ಆಗ ಒಂದಲ್ಲ ಹತ್ತಾರೆ ಸಿಗುತ್ತೆ ಎಷ್ಟು ದಿನ ಅಂತ ಹೀಗೆ ಕೂಲಿ ಮಾಡ್ತೀಯ ಚೆನ್ನಿನೂ ವಯಸ್ಸಿಗೆ ಬಂದಾಯ್ತು ಭೋಗ್ಯಕ್ಕೆ ಬಿದ್ದರೆ ಬಾಳನ್ ಜಮೀನು ಬಿಡಿಸ್ಕೊಂಡ್ರೆ ನೀನು ನಾನು ಇಬ್ರು ಸೇರಿ ದುಡಿಬಹುದು ನಿನ್ನ ಅಮ್ಮನವ್ರ ಜಮೀನಲ್ಲಿ ಕೆಲಸ ಮಾಡೋಕ್ಕಿಂತ ನಮ್ಮ ಜಮೀನಲ್ಲೇ ಕೆಲಸ ಮಾಡ್ಬೋದು ನೀನು ಹೇಳೋದು ನಿಜ ಕಣೋ ಆದರೆ ಅದನ್ನು ಹೆಂಗೋ ಬಿಡಿಸೋದು ಮುನಿಯ ನಿಮ್ಮ ಭಾವ ಇದ್ದಾಗಲೇ ಆಗಲಿಲ್ಲ ಇನ್ನು ನಮ್ಮ ಕೈಲಾಗುತ್ತ ನಿನಗೆ ಜಿತ್ತೇ ಗತಿ ನನಗೆ ಕೂಲಿಯ ಗತಿ ಅಕ್ಕ ಗೌಡ ಚಿತ್ತ ಮಾಡಿದ್ರೆ ನನ್ನ ಒಬ್ಬನ ಹೊಟ್ಟೆಯನ್ನು ತುಂಬುತ್ತೆ ಆದರೆ ಭೂತಾಯಿ ಸೇವೆ ಮಾಡಿದ್ರೆ ನಮ್ಮೆಲ್ಲರ ಹೊಟ್ಟೆನೂ ತುಂಬುತ್ತೆ ಸರಿಯಪ್ಪ ಸಾವಿರಾರು ರೂಪಾಯಿ ಸಾಲ ತೀರಿಸೋ ಶಕ್ತಿ ನಮಗೆಲ್ಲ ಇದೆ ಅಕ್ಕ ನನಗೊಂದು ಯೋಚನೆ ನೀ ಮನಸ್ಸು ಮಾಡಿದ್ರೆ ಆಗತ್ತೆ ಏನು ಅದು ನಿನ್ ಮನೆ ಮಾಡಿದ್ರೆ ಹೇಗೆ ಮನೆ ಮಾಡಿದ್ರೆ ಇರೋದಿಲ್ಲ ಇದು ನಿನ್ ಮನೆಯಲ್ಲಕ್ಕ ಇನ್ನಲ್ಲೆಲ್ಲ ಸೇರಿ ಒಟ್ಟಿಗೆದ್ರೆ ಆಯ್ತು ಆ ಮನೆ ಮಾಡಿದ್ರೆ ಐನೂರು ಆರ್ನೂರು ಬರ್ಬೋದು ಮಿಕ್ಕಿದಕ್ಕೆ ಏನ್ ಮಾಡ್ತೀಯ ಚಿಕ್ಕ ಮಂಟ ಬೋ ಚೈನು ನಿನ್ನ ಹತ್ರ ಇರೋ ಒಡವೆಗಳು ಎಲ್ಲ ಮಾಡ್ಬಿಡೋಣ ನನ್ನ ಹತ್ರ ಇರೋದು ಒಂದು ನಾಗ್ರ ಒಂದು ಕುಚ್ಚು ಒಂದು ಖಡ್ಗ ಇದನ್ನ ಹಬ್ಬ ಕೊಟ್ಟಿದ್ದೀನಿ ಚೆನ್ನಿಗೆ ಕೊಡು ಅಂತ ಹೊಟ್ಟೆಗೆ ಇಲ್ಲಿರುವಾಗ ಒಡವೆ ಮಾಡ್ಕೊಂಡು ಏನ ಕಸ್ಕ ಏನಪ್ಪ ನನ್ನ ಹತ್ರ ಇರೋ ಒಡವೆಗಳನ್ನೆಲ್ಲ ಮಾರೋಕೆ ನನಗೆ ಸ್ವಲ್ಪ ಇಷ್ಟ ಇಲ್ಲ ಇದ್ರಲ್ಲಿ ನಿಂದು ನಂದು ಅನ್ನೋದು ಏನಕ ಬಂತು ಎಲ್ಲ ನಂದೇ ತಾನೆ ಇದ್ರ ಪಾಪ ಪುಣ್ಯ ಎಲ್ಲ ನಂಗೆ ಬಿಟ್ಬಿಡು ನಾನು ಹೇಳ್ದಾಗ ಕೇಳು ಸರಿ ಕಣಪ್ಪ ಬೆನ್ನಲ್ಲಿ ಬಿಟ್ಟಮ್ಮ ನೀನು ನಿನ್ನೇ ನಂಬಿದ್ದೀನಿ ಹಾಲಲ್ಲಾದ್ರೂ ಹಾಕು ನೀನಲ್ಲಾದ್ರೂ ಹಾಕು ಅಕ್ಕ ನನ್ನ ಪ್ರಾಣನಾದ್ರೂ ಕೊಟ್ಟು ನಿಮ್ಮನ್ನೆಲ್ಲ ಕಾಪಾಡ್ತೀನಿ ನನ್ನ ನಂಬಕ್ಕ ನನ್ನ ನಂಬು ಓಂ ಶಂಭುವೇ ನಮಃ ಓಂ ಸಾಯಿನಾಥಾಯ ನಮಃ ಧನಲಕ್ಷ್ಮೀ ಸೌಭಾಗ್ಯಲಕ್ಷ್ಮೀ ನಮೋನ್ನಮಃ ನಮೋನ್ನಮಃ ಧಣೇ ಮುನಿಯ ನಾವು ಕೆಂಚಕ್ಕನ ಬಂದವನೆ ಓ ಮುನಿಯ ಬಂದವನ ಆ ಕೆಂಚಕ್ಕನ ಯಾಕೆ ಕರ್ಕೊಂಡ್ ಬಂದವನೆ ನಂಗೇನ್ ಗೊತ್ತು ಏನ ಮುನಿಯ ನಾಲ್ಕು ದಿವಸದ ಕೆಲಸಕ್ಕೆ ಬರಲಿಲ್ಲ ಅದಕ್ಕೆ ತಪ್ಪಾಯ್ತು ಅಂತ ಕೇಳ್ಬಿಡಕ್ಕೆ ನಿಮ್ಮ ಅಕ್ಕನ ಕರ್ಕೊಂಡು ಬಂದಿದೀಯ ನಾನೇನು ನಿಂಗೆ ದಂಡಿಸಲ್ಲ ನಂಗು ಹೃದಯ ಆಯ್ತು ಹೆತ್ತಪ್ಪ ತೀರ್ಕೊಂಡ್ರೆ ನೀನ್ ತಾನೇ ಏನ್ ಮಾಡ್ತೀಯ ನೋಡ ನಿಂಗೇನೇ ಕಷ್ಟ ಬಂದ್ರೆ ಹೆದರ್ಕೋಬೇಡ ನಾನಿದ್ದೀನೋ ಇಂಥ ಸಮಯದಲ್ಲಿ ಅಯ್ಯೋ ಅಂದೆ ಇನ್ ಯಾವ ಸಮಯದಲ್ಲಿ ಅಯ್ಯೋ ಅನ್ನಕ್ಕಾಗತ್ತ ನಂಜ ಕೆಂಚಕ್ಕ ಇನ್ನಷ್ಟು ಸಾಲ ಕೇಳಿದ್ರು ನಾನ್ ಕೊಡದೇ ಇರ್ತೀನ ಕೊಡದೆ ಉಂಟಾದಣಿ ಬಡ್ಡಿ ಕೊಡ್ತಾರೆ ಅಂದ್ಮೇಲೆ ಸಾಲ ಇಲ್ಲ ಅಂತೀರಾ ನಾವು ಸಾಲ ಕೇಳಕ್ ಬಂದಿಲ್ಲ ಸಂಕರ್ರಿ ಸಾಲ ತೀರಿಸೋಣ ಅಂತ ಬಂದಿದ್ದೀವಿ ಇನ್ಮೇಲೆ ನಮ್ಮ ನೆಲದಲ್ಲಿ ನಾವೇ ಸಾಗುವಳಿ ಮಾಡುವ ಅಂತ ಅಕ್ಕಂದು ಎರಡೆಕರೆ ಗದ್ದೆ ಇದೆಲ್ಲ ಅದನ್ನು ಸೇರಿಸಿ ನಾನೇ ನಿಂತ್ಕೊಂಡು ಬೇಸಾಯ ಮಾಡುವ ಅಂತ ಎಂಚವ್ವ ನೀವು ನನ್ನನ್ನು ನಂಬಿಕೊಂಡ್ರೆ ಒಂದಲ್ಲ ಒಂದು ಕಷ್ಟಕ್ಕಾಗ್ತೀನಿ ಸಾಲನೂ ಕೊಡ್ತೀನಿ ಅದು ಬಿಟ್ಟು ಆಕಾಶ ಕೂಡ ಮಳೆ ನಂಬಿಕೊಂಡು ಅನ್ನ ತಿಂತೀನಿ ಅಂದ್ರೆ ಮಳೆ ತಿನ್ಬೇಕಾಗುತ್ತೆ ಅಷ್ಟೇ ಹೋಗ್ಲಿ ಬಿಡಿ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನೀವೇ ಬಲವಂತ ಮಾಡ್ತೀರಾ ಅವ್ರೇನ್ ಕೇಳ್ತಾರೋ ಅದನ್ನ ಕೊಟ್ಟು ಕಳ್ಸಿದ್ರೆ ಆಯ್ತು ಮುನಿಯ ಯಾರೆ ನಮ್ಮನೆ ಅನ್ನ ತಿಂದು ಬೆಳೆದವನಲ್ವೇನೆ ಅವನು ಅಡ್ಡ ಹಾದಿ ಹಿಡಿತಿದ್ರೆ ನೋಡ್ಕೊಂಡು ಸುಮ್ಮನೆ ಇರೋ ಅಂತೀಯ ಸರಿ ನಂಗೆ ಕೇಳಿ ತಗೊಳ್ಳಿ ಒಳಗಡೆ ತಗೊಂಡು ನನ್ನ ಮೇಲೆ ಬಂದು ಕೊಡ್ತೀನಿ ಮುನಿಯ ಕೆಂಚವ ಹಣ ತಗೊಂಡು ಮನೆಗೆ ಹೋಗಿ ನಿಧಾನವಾಗಿ ಯೋಚನೆ ಮಾಡಿ ಆಮೇಲೆ ಬಂದು ನಿಮ್ ನಿರ್ಧಾರ ತಿಳಿಸಿ ಎಷ್ಟು ದಿವಸ ಯೋಚನೆ ಮಾಡಿದ್ರು ಅಷ್ಟೇ ತಾನೆ ನನ್ನ ಸಂತೋಷ ದೊರಿಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ ನಂಜ ಯಾವಾಗೋ ಅಯೋಗ್ಯ ನನ್ನ ಮಗ ಇವನು ತಲೆ ಕೆಡಿಸಿಬಿಟ್ಟಿದ್ದಾನೆ ಕಾಣೋ ಏನು ಪ್ರೀತಿಗೆ ಗುಲಾಮ್ ನನ್ನ ಮಗನೇ ಅಂದ್ರೆ ನಿನ್ಗೆ ಸ್ವತಂತ್ರ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿಯಾ ಮುಟ್ಟಾಳ್ ನನ್ನ ಮಗನೇ ಒಂದ್ ಕೆಲಸ ಮಾಡು ನೀನು ಸ್ವತಂತ್ರವಾಗೇ ಸಾಯಿ
ಆದ್ರೆ ಅದಕ್ಕೂ ಖರ್ಚಿಗೆ ಹಣ ಬೇಕಲ್ಲಪ್ಪ. ನಿನ್ ತಮ್ಮ ಮಾರ್ನ ನಮ್ ಮನೆ ಕೆಲಸಕ್ಕೆ ಕಳಿಸು, ತಿಂಗಳ 50 ರೂಪಾಯಿ ನಿನ್ ಕೈಗೆ ಕೊಡ್ತೀನಿ. ಅವನ್ನ ಓದಿಸ್ಬೇಕಂತ ಸಾವುಕಾರ. ಅಲ್ಲ ನನ್ನ ಮಗನೇ, ನಿನ್ನೆ ತನಕ ಮೂಗು ಬಸವಾ ದುಡ್ಡಂಗ್ ದುಡಿತಾ ಇದ್ದೆ, ಇವತ್ ಚಿಕ್ಕಂಗ್ ಮಾತಾಡ್ತಿದ್ಯಾ? ಮಾಡ್ಕೊಡ ಮಾಡ್ಕೊ. ಎರಡು ವರ್ಷ ಬಿಸಿಲು ಮಳೆಯಲ್ಲಿ ಸತ್ತು ಸುಣ್ಣ ಮಾಡ್ರೆ ಆಮೇಲೆ ನೀನೇ ಬರ್ತೀಯ ನಾಯಿ ಬಂದಂಗೆ. ಖರೀದಿ ಮಾಡ್ಕೊಳ್ಳಿ, ಬೋಕಿ ಕಾಕೊಳ್ಳಿ ಅಂತ. ಆಮೇಲೆ ತೋರಿಸ್ತೀನ ಹಣ ಸರಿಯಾದ ತರ ಬಂದಿದ್ಯಾ? ಕುಂತವ್ಕಾರೆ ಹ್ಞೂ ಪತ್ರ ತರ್ತೀನಿ. ಇದರಲ್ಲಿ 1 ರೂಪಾಯಿ ಕಮ್ಮಿ ಇದ್ರೆ ನೀನು ಮೈ ಚರ್ಮ ಸುಂದ ಬಿಡ್ತೀನಿ. ಬರಬಾಗು, ನೀನು ಮಗ ದರ್ಶನ ಮಾಡಿಸ್ಬೇಡ. ತಿರುಬಾಗಿ ಬಡ್ಡಿ ಮಕ್ಕಳನ್ನು ತಗೊಂಬಂದು ಒಂದು ನಿಮಿಷ.
ಹೌದೇ. ನಿನ್ನ ಹೆಸರು ಮುನಿಯ ಅಂತ. ಯಾಕಪ್ಪ ನೀನೇ ನಮಗೆ ಹೇಗ ಕೊಟ್ಟಿದ್ಯಾ? ಇನ್ನೇನ್ ಮಾಡುದ್ದೆ, ಇದ್ದಿದ್ದೆಲ್ಲ ಎತ್ತು ಯಾರು ಕತ್ಕೊಂಡೋದ್ರು, ಬೇರೆ ಎತ್ ಸಿಗ್ಲಿಲ್ಲ. ನಮ್ಮನ್ನ ಬಂದ್ ಕಾಣ್ ಮಾಡ್ದಾಗಿತ್ತ? ನಾವ್ ಯಾರ ಬುದ್ಧಿ? ಇಲ್ಲಿ ಅಗ್ರಿಕಲ್ಚರಲ್ ಆಫೀಸರ್ ಅಂದ್ರೆ ವ್ಯವಸಾಯ ವಿಷಯದಲ್ಲಿ ಸಲಹೆ ಕೊಡೋ ಅಧಿಕಾರಿ. ಸಲಹೆ ಕೊಡೋದ್ಕಿಂತ ಎರಡು ಎತ್ತುಗಳು ಕೊಟ್ರೆ. ಎತ್ತ ಯಾಕಮ್ಮ, ಯಂತ್ರಾನೇ ಕೊಡಿಸ್ತೀನಿ. ನಿಮ್ಮಂತ ಸಹಾಯಕ್ಕೇನೆ ಸರ್ಕಾರ ಇರೋದು. ಬಾಪ ನನ್ ಜೊತೆ ಹೋಗಪ್ಪ, ಬಿಟ್ಟಿ ಬೇಕಾದ ಕಾಳು ಕಡ್ಡಿ ಎಲ್ಲ ಇಸ್ಕೊಂಡ್ ಬಾ, ಏನಂತ ತಿಳ್ಕೊಂಬಾ. ಸರಿ. ಏನಮ್ಮ ತುಂಬಾ ಜ್ವರ ಓದ್ತಾ ಇರೋಗಿದೆ? ಓದು ಇಲ್ಲ ಗೀದು ಇಲ್ಲ, ಇಲ್ಲಿ ಏನ್ ಬರ್ದಿದ್ಯೋ ಅರ್ಥನೇ ಆಗ್ತಿಲ್ಲ. ಈ ಪರೀಕ್ಷೆ ಅನ್ನೋದಿಟ್ಟು ನಮ್ಮನ್ನ ಯಾಕೆ ಸಾಯ್ತಾರ ಗೊತ್ತಾಗ್ತಾನೆ ಇಲ್ವಲ್ಲ. ಲೇ ಮಾರ ಅಂದ್ರೆ ಏನ್ ಗೊತ್ತಿಲ್ಲ ಮುಂಕೆ, ಮನ್ಮಠ ಮನ್ಮಠ ಅಂತ ನೋಡಕ್ಕಷ್ಟೇ ಮನ್ಮಠ. ಇಲ್ದಿದ್ರೆ ನಮ್ಮ ಮಾರ ಏನ್ ಗೊತ್ತಾ, ಬರೀ ಗಮರ ಅಷ್ಟೇ. ಸ್ವಲ್ಪ ದಯವಿಟ್ಟೆಲ್ಲ ಸುಮ್ನೆ ಇರ್ತೀರಾ? ಆಲ್ಜಿಬ್ರಾ ಅನ್ನೋದು ಕೋಬ್ರಾಗ್ ನನ್ ತಿಂತ ಇದೆ, ಇದಕ್ಕೆಲ್ಲ ಏನ್ ಮಾಡೋದು? ಲೇ ಒಂದ್ ಮಾಡು, ನಮ್ಮೆಲ್ಲಾರ್ಗು ಒಂದ್ ಪಿಚ್ಚೆ ತೋರಿಸ್ತೀಯಾ, ಆಗ ನಾವು ನಿಮ್ಗೆ ಎಲ್ಲಾ ವಿದ್ಯೆನೂ ಹೇಳ್ಕೊಡ್ತೀವಿ. ಆಗ ಆಲ್ಜಿಬ್ರಾ, ಜಾಮಿಟ್ರಿ ಎಲ್ಲ ಹೇಳ್ಕೊಡ್ತೀವಿ. ಎಲ್ಲ ಒಂದ್ ನಿಮಿಷ ಪಿಕ್ಚರ್ ತೋರಿಸ್ಬೇಕಲ್ಲ. ಸಾಕು ಸಾಕಾಯ್ತದೆ, ಮನೆ ಹೋಗವ. ಇಷ್ಟು ಭಾರವಾಗಿ ಸಮೃದ್ಧಿ ಆಗಿ ಕೊಟ್ಟ ಆ ನಮ್ ಗೌಡರು
ಬಿಸಿಗಳಿಗೆಯಲ್ಲಿ ಈ ದಡಿನ್ ಕೈ ನಾಟಿ ಹಾಕ್ಸಿದ್ರು ಸಾವಿರಕ್ಕೆ ಒಂದು ಸಸಿ ಬೇಡ. ನಮ್ ಗೌಡ್ರು ತಾವು ಮುನಿನ್ ಬೆಳೆ ತಲೆ ಎತ್ತಕ್ಕಿಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು ಹಿಂಗಂತೀಯ? ಇವ್ನಿಂಗ್ ಯಾಕಂದ್ರ ಹೇಳ್ತಾನೆ, ಅವು ಇಲ್ಲಿ ಇದ್ರಂಗೆ ಅಲ್ಲಿ ಇದ್ರಂಗೆ. ಅಯ್ಯೋ, ಯಾಕೆ ನಿಮ್ ನಿಮ್ಮೆಲ್ಲ ಜಗಳ ಆಡ್ತೀರಾ? ತಗೊಳ್ಳಿ, ಪ್ರಸಾದ ತಗೊಳ್ಳಿ. Yeah.
ತಿನ್ಬೇಕಾದ್ರೆ ಮೈ ಮೇಲೆ ಏನೂ ಬೀಳಬಾರ್ದು ಅಂತ. ಸರಿ, ಕಾಲೇಜ್ ನಲ್ಲಿ ಓದ್ತಾರೋ ನನಗೆ ಅನ್ನ ಹಾಕ್ತಾ ಮುದ್ದೆ ಹಾಕ್ತಾ ಇದೆಯಲ್ಲ, ಇದೇ ಕೂಡ ಮಾಡಿರೋದು. ಎಸ್ ನೋ ಅಲ್ರಾ, ಎಸ್ ನೋ ಅಲ್ರಾ, ಅಂದ್ರೆ ಪರವಾಗಿಲ್ಲ ಅಂತ. ತಿನ್ಲಿಕ್ಕೆ ಸ್ಪೂನ್ ಅಂದ್ರೆ ಸ್ಪೂನ್ ಅಂದ್ರೆ ಚಮಚ. ಕೈಯಲ್ಲೇ ತಿಂದ್ರೆ ಕಾಲ್ರ ಮಲೇರಿಯಾ ಬರುತ್ತೆ. ಕಾಳಯ್ಯ ಮಾರಯ್ಯ ಇಲ್ಯಾಕ ಬರ್ತಾರೆ ಸುಮ್ಮನೆ ತಿನ್ನು. ನೋ ಸ್ಪೂನ್ ನೋಯ್. ಅಯ್ಯೋ ಅಕ್ಕ, ಶಾಲೆಯಲ್ಲಿ ಇದೆಲ್ಲ ಹೇಳ್ಕೊಡ್ತಾರ ನಿಂಗೆ? ಬೇಕಾದ್ರೆ ನೀನೇ ಬಂದ್ ನೋಡು, ಇನ್ನ ಏನೇನ್ ಹೇಳ್ಕೊಡ್ತಾರೆ ಅಂತ. ಮೊನ್ನೆ ನಮ್ ಪ್ರಿನ್ಸಿಪಾಲ್ ನನ್ನ ಬಹಳ ದೊಡ್ಡ ಫೂಲ್ ಅಂದ್ರೆ. ಅಯ್ಯೋ ಮಂಕೆ, ನಿನ್ಗೆ ಅದೆಲ್ಲ ಗೊತ್ತಾಗಲ್ಲ. ಫೂಲ್ ಅಂದ್ರೆ ಬಹಳ ದೊಡ್ಡ ಮನುಷ್ಯ, ವಿದ್ಯಾವಂತ ಅಂತ. ಒಳ್ಳೇದಾಗ್ಬೇಡ, ಎಷ್ಟ್ ಕಷ್ಟಪಟ್ಟು ಕಲ್ಸಿದ್ದಕ್ಕೆ ಸಾರ್ಥಕ ಆಯ್ತು. ಮಾರ ನೋಡು, ನೀನು ನಮ್ ಗುರು ಮರಳಪ್ಪ ಅಂತರ ಓದ್ಬಿಟ್ಟು ಹಳ್ಳಿಗೆ ಒಳ್ಳೆ ಹೆಸರು ತರಬೇಕು. ಏನೋ ಅಣ್ಣ, ಬ್ರದರ್ ಅಣ್ಣ, ಬ್ರದರ್ ಬ್ರದರ್ ಅಣ್ಣ. ಕಾಲೇಜ್ ನಾಗ ಎಲ್ರು ನಾನು ಏನಂತ ಕರೀತಾರೆ ಗೊತ್ತಾ? ಈ ಕಾಲೇಜ್ ಇಷ್ಟೆಲ್ಲ ಹೊಗಳ್ತಾರ ನಿನ್ನ? ಹಂಗಂದ್ರೆ ಏನ್ ಮಾರ? ಹಂಗಂದ್ರೆ ಕಾಲೇಜ್ಗೆ ಗರಿ ಅಂತ. ತೆಂಗಿನ ಗರಿನ? ಅಯ್ಯೋ ಮಂಕೆ, ನೀನೊಂದ್ ಮಂಕಿ. ಮಂಕೆ ಕನ್ನಡ, ಮಂಕಿ ಇಂಗ್ಲಿಷ್. ಹೇಗಿದೆ ನನ್ನ ಇಂಗ್ಲಿಷು? ಇನ್ನ ಫೀಸ್ 300 ರೂಪಾಯಿ ಕೊಟ್ರೆ ನಾ ಇನ್ನ ಏನೇನ್ ಇಂಗ್ಲಿಷ್ ಕಲ್ತ್ ಬರ್ತೀನಿ ಗೊತ್ತಾ? 300 ರೂಪಾಯ? ಹ್ಮ್. ಯಾವಾಗ ಕೊಡ್ಬೇಕು? ಈಗ್ಲೇ ಕೊಟ್ರೆ ಈಗ್ಲೇ ಹಾಕ್ತೀನಿ, ಈಗ್ಲೇ ದುಡ್ಡು ಕೊಡ್ತೀನಿ, ಈಗ್ಲೇ ಇಂಗ್ಲಿಷ್ ಕಲ್ತ್ ಬರ್ತೀನಿ. ಕೊಡ್ತೇನೆ ಕಣ, ಕೊಡ್ತೇನೆ. ಸ್ಪೂನ್ ಮಿದಾ ಕೊಡು ಕೊಡು. ಈ ದೊಡ್ಡ ಸ್ಪೂನ್ ತಿಂದ್ರೆ ದೊಡ್ಡ ದೊಡ್ಡ ಕಾಯಿಲೆ ಯಾವ್ದು ಬರೋಲ್ಲ. ದುಡಿಯೋ ಹಬ್ಬ ಆಗಿ ಮನೇಲಿ 10 ಜನ ಇದ್ರೆ ಅವ್ರು ಬಳೆ ಜಾಸ್ತಿ ಕೊಡ್ಬೇಕಾಗುತ್ತೆ. ಆಗ ಬಾಕಿ ಅವ್ರು ಸುಮ್ಮನೆ ಇರ್ತಾರೆ? ಹಾಗ ಸುಮ್ಮನೆ ಇರೋ ಬುದ್ಧಿ ಇದ್ರೇನೆ ಸೇರಿಸೋದು, ಇಲ್ಲದೆ ಇದ್ರೆ ಇಲ್ಲ. ಅಣ್ಣಪ್ಪ, ಎಲ್ರು ಬದುಕ್ಬೇಕು ಅನ್ನೋದು ಮುಖ್ಯ, ಕೆಲ್ಸಕ್ಕ ಕೂಲಿ ಅನ್ನೋದಲ್ಲ ಅಲ್ವಾ ಮುನಿಯ? ನಿಜವಾದ ಮನುಷ್ಯ ಅಂದ್ರೆ ನೀನ್ ಕಣ. ನಮ್ಮ ಹಳ್ಳಿನೇ ಬೆಳಗಿಸ್ಬಿಟ್ಟೆ. ಆ ದೀಪ ಹಚ್ಚಿದ್ದು ನೀವೇ ಮಾಡಪ್ಪ ಅವ್ರೆ. ದೀಪ ಹಚ್ಚೋದಷ್ಟೇ ಸಾಲದ ಮುನಿಯ, ಅದ್ರ ಬೆಳಕಲ್ಲಿ ಎಲ್ಲರೂ ಬದುಕ ಹಾಗೆ ಮಾಡ್ತೀನಿ. ಆಸ್ತಿ ಕೈ ಬಂದ ತಕ್ಷಣ ನಮ್ಮ ಅಪ್ಪ ಹತ್ರ ಎಲ್ಲ ರೈತರು ಹಂಚಿ ಬಿಡ್ತೀನಿ. ಈ ಊರ್ನಲ್ಲಿ ಒಂದು ಸ್ಕೂಲ್ ಕಟ್ಟಿಸ್ತೀನಿ, ಈ ಊರಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಕಟ್ಟಿಸ್ತೀನಿ. ಏನ್ರಿ ಇದು? ನಿಮ್ ಮಗ ಆಸ್ಪತ್ರೆ ಕಟ್ಟಿಸ್ತೀನಿ ಅಂತ ಹುಚ್ಚುತ್ತಾ ಮಾತಾಡ್ತಾ ಇದ್ದಾನಂತೆ, ನೀವು ಕೇಳ್ಕೊಂಡು ಸುಮ್ಮನೆ ಇದ್ದೀರಾ? ಇದರಲ್ಲ ಅವನೇನು ತಪ್ಪಿಲ್ಲ ಬಿಡು. ಇನ್ನು ಚಿಕ್ಕ ವಯಸ್ಸು, ಬಿಸಿರಕ್ತ, ಯಾವ್ಯಾವ್ದೋ ಪುಸ್ತಕ ಓದ್ತಾನೆ, ಬಾಯಿಗೆ ಬಂದಿದ್ದೆಲ್ಲ ಬಡಬಡಿಸ್ತಾನೆ. ಈ ವಯಸ್ಸಲ್ಲಿ ಇದೆಲ್ಲ ಮಾಮೂಲಿ ಬಿಡು. ಅಲ್ರಿ, ಆಸ್ತಿ ಕೈಗೆ ಬಂದ ತಕ್ಷಣ ಹಳ್ಳಿಯವ್ರಿಗೆಲ್ಲ ಹಂಚ್ಬಿಡ್ತೀನಿ ಅನ್ನೋದು ಮಾಮೂಲಿ ವಿಷಯನ?
ಅದೆಲ್ಲ ನನಗೆ ಗೊತ್ತಿಲ್ವೇನೆ. ನಮ್ ಡಿಸಿ ಸಾಹೇಬರು ಸಿದ್ದೇಗೌಡರಲ್ವೇ, ಅವ್ರನ್ನ ಕಂಡು ನಾನೆಲ್ಲ ಮಾತಾಡಿದ್ದೀನಿ. ಇವನ್ ಕಳಿಸ್ಕೊಡು ಅಂತ ಹೇಳಿದ್ದಾರೆ. ಏನಾದ್ರೂ ನೆವ ಮಾಡಿ ಇವನ್ ಅಲ್ಲಿ ಕಳಿಸ್ಕೊಟ್ಬಿಟ್ರೆ ಮುಂದಕ್ಕೆಲ್ಲ ಅದ್ರು ನೋಡ್ಕೊತಾರೆ. ಏನಿದೆ ನೀವ್ ಹೇಳ್ತಿರೋದು, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಮೊದ್ಲು ಅವನ್ ಕರೆಯೇ, ಆಮೇಲೆ ನಿನ್ಗೆ ಅರ್ಥ ಆಗೋಂಗ್ ನಾನ್ ಹೇಳ್ತೀನಿ. ನಾನ್ ನೀನ್ ಕರೆದಿದ್ದು ನೋಡ್ಬಗ, ನಮ್ ನಾಲ್ಕ ಕಡೆಗಡೆ ಜಮೀನು ಕೊಂಚ ತಕರಾರಿದೆ. ನಮ್ ಡಿ ಸಿ ಸಾಹೇಬರು ಸಿದ್ದೇಗೌಡರು ನಮ್ ಬಳಗ, ಇದಕ್ಕೆ ಸಂಬಂಧಪಟ್ಟ ಕೆಲವು ಕಾಗದ ಪತ್ರಗಳನ್ನ ಅವ್ರು ಕೊಟ್ಟಿದ್ದೆ. ವಿಷಯ ಏನಾಯ್ತು ಅಂತ ಸ್ವಲ್ಪ ತಿಳ್ಕೊಂಡ್ ಬರ್ತೀಯಪ್ಪ. ಅದಕ್ ನಾನ್ಯಾಕೆ ಹೋಗ್ಬೇಕು, ನೀವ್ ಹೋದ್ರಾಗಲ್ವಾ? ಹಂಗಲ್ ಮಗ, ನೀನ್ ಲಾ ಓದಿರೋನು, ಏನಾದ್ರೂ ಲಾ ಆಗಿ ಪಾಯಿಂಟ್ ಇದ್ರೆ ನೀನ್ ಸರಿಪಡಿಸ್ಕೊಳ್ತೀಯ ಅಂತ ನಮಗ್ ನಂಬಿಕೆ. ನಾಳೆ ಬೆಳಗ್ಗೆ ಹೋಗ್ಬೇಕ್ಯಾ? ಸರಿಪ್ಪ. ಈ ಫೈಲಿಗೆ ಸಂಬಂಧಪಟ್ಟ ಕಾಗದಗಳು ತಾಲೂಕಾಸ್ತೇವೆ, ತರಿಸ್ಬೇಕು ತಕ್ಷಣ. ಬೇಕು ಅಂತ ಬರೀ ಬರೆದ್ರೆ ಒಂದು ವಾರನಾದ್ರೂ ಆಗುತ್ತೆ ಸರ್. ಅರ್ಜೆಂಟ್ ಬೇಕು ಅಂತ ಹೇಳಿ, ಹೋಗಿ. ಆಗಲಿ ಸರ್. ನೋಡಿ, ಈ ಕೆಲಸಗಾರ ಅಲಕ್ಷದಿಂದ ಉತ್ಥಾನಿದ್ದಾರೆ. ಪರವಾಗಿಲ್ಲ ಬಿಡಿ, ಮುಂದಿನ ವಾರ ಮತ್ತೆ ಬಂದು ನಿಮ್ಮನ್ನು ಕಾಣ್ತೀನಿ. ಜಜ ಎಲ್ಲಾದ್ರೂ ಉಂಟೆ, ಒಂದು ಕೆಲಸ ಮುಗಿಸಿದೆ ನಿಮ್ಮನ್ನು ವಾಪಸ್ ಕಳಿಸೋದೆ. ನೋಡಿ, ಪೇಪರ್ ಬರೋದು ನೀವು ನಮ್ಮ ಮನೆಯಲ್ಲೇ ಇರಿ. ಜಜೆ ಸುಮ್ಮನೆ ನಿಮ್ಗೆ ಯಾಕೆ ಸರ್ ತೊಂದರೆ? ತೊಂದರೆ ಏನು ಬಂತು? ನಿಮ್ಮನ್ನು ಗೆಸ್ಟ್ ಆಗಿ ಟ್ರೀಟ್ ಮಾಡೋ ಆಪರ್ಚುನಿಟಿ ನಮಗೆ ಬೇಡವೆ. ನಡೀರಿ, ನಿಮ್ಮನ್ನು ಮನೆಗೆ ಬಿಟ್ಟು ಬರ್ತೀನಿ. ಈ ಪೇಪರ್ ಎಲ್ಲ ಕಾಣಲಿ. ಬನ್ನಿ ಬನ್ನಿ, ಇದೆ ನೋಡಿ ನಮ್ಮ ಮನೆ. ಮೀನಾಕ್ಷಿ, ಮೀನಾಕ್ಷಿ, ಯಾರು ಬಂದಾರೆ ನೋಡು? ಯಾರು ಅಂದ್ರೆ? ನಮ್ ದೊಡ್ಡಗೌಡ ಮಕ್ಕಳು, ದೊಡ್ಡಪ್ಪ ಅಂತ. ಲಾ ಓದಿದ್ದಾರೆ, ಫಸ್ಟ್ ಕ್ಲಾಸ್. ಹೌದಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಮನೇಲೆಲ್ಲ ಚೆನ್ನಾಗಿದ್ದಾರೇನಪ್ಪ? ಚೆನ್ನಾಗಿದ್ದಾರೆ. ಗಂಗಾಜು, ಕಾಫಿ ತಗೊಂಡ್ ಬಾ. ಕೆಲ್ಸಕ್ಕೆ ಸಿಕ್ಕಿದಾದ್ರೂ ಪ್ರಯತ್ನ ಮಾಡ್ತಿದ್ದೀರಾ? ಇಂಥ ವಿದ್ಯಾವಂತರಿಗೆ ಸೊಗಸಾದ ಕೆಲಸ ತನ್ನ ತಾನೇ ಹುಡ್ಕೊಂಡ್ ಬರುತ್ತೆ. ಮಂಜು ಇಲ್ಲಿ ಮಂಜು. ನಾಚಿಕೆ ಪಟ್ಟು ಬರ ಬಾಮ್ಮ. ಇವರು ನಮ್ಮವರೇ, ದೊಡ್ಡಗೌಡರು ಮತ್ತು ಮುರಳಪ್ಪ ಅಂತ. ನಾವಿದ್ದಾರೆ ನನ್ನ ಮಗನ ಮಂಜು. ಮೀನಾಕ್ಷಿ, ನನಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ, ಮುಗಿಸ್ಕೊಂಡು ಬಂದ್ಬಿಟ್ಟೆ. ಕಾಫಿ ಮೀಟಿಂಗ್ ಎಲ್ಲ ಆಗುತ್ತೆ, ಏನ್ ಬೇಕಾಗಿಲ್ಲ. ನೋಡು, ಈ ಮರಳಪ್ಪ ಮುಖಾಂತರ ನಮ್ಮ ಮನೆ ಇರ್ಬೇಕಾಗುತ್ತೆ. ಅವರೊಳಗೆ ಎಲ್ಲ ವ್ಯವಸ್ಥೆ ಮಾಡಿ. ಮಂಜು, ನೀವಿಬ್ರು ಮಾತಾಡ್ತಾ ಕೂತ್ಕೊಳ್ಳಿ. ಇವ್ರ ಗೆಸ್ಟ್ ರೂಮ್ ನಲ್ಲಿ ಇರೋದಕ್ಕೆ ಎಲ್ಲ ಏರ್ಪಾಡು ಮಾಡ್ಬಿಡ್ತೀನಿ. ಬರ್ಲ? ನೀವ್ ಇವ್ರಿಗೆ ಒಬ್ಬಳೆ ಮಗಳ? ಬಿ ಎ ಆದ್ಮೇಲೆ ಎಂ ಎ ಕಂಟಿನ್ಯೂ ಮಾಡಲ್ಲ? ಡ್ಯಾಡಿ ಐ ಎ ಎಸ್ಗೆ ಹೋಗು ಅಂದ್ರು, ನನ್ಗೆ ಯಾಕೆ ಇಷ್ಟ ಆಗ್ಲಿಲ್ಲ. ಮುಂದೆ ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಏನಾದ್ರೂ ಕೆಲ್ಸ? ಕೆಲ್ಸನ? ದೇವ್ರು ಕೊಟ್ಟಿರೋ ನಮ್ಮ ಅಪ್ಪನ ಆಸ್ತಿ ಬೇಕಾದಷ್ಟು ಇರ್ಬೇಕಂದ್ರೆ ಕೆಲ್ಸ ಯಾರಾಗ್ಬೇಕು? ನಾನು ಹುಟ್ಟಿರೋದೇ ದೇಶ ಸೇವೆ ಮಾಡಕ್ಕೆ. ದೇಶ ಸೇವೆನ? ನನಗೂ ತುಂಬಾ ಇಷ್ಟ. ನಮ್ ನಾಡಿಗೋಸ್ಕರ ಜೀವ ಬಿಡೋದ ಕಂಡ್ರೆ ತುಂಬಾ ಪ್ರೀತಿ. ನಾನು ಅವ್ರ ಜೊತೆ ಸೇರ್ಕೊಂಡು ದೇಶ ಸೇವೆ ಮಾಡ್ಬೇಕು ಅಂತ ತುಂಬಾ ಆಸೆ. ವೆರಿ ಗುಡ್. ಆದ್ರೆ ದೇಶ ಸೇವೆ ಅಂದ್ರೆ ಏನು, ಅದ್ ಹೇಗ್ ಮಾಡ್ಬೇಕು ಅದ್ ಮಾತ್ರ ಗೊತ್ತಾಗ್ತಾನೆ ಇಲ್ಲ. ಇಟ್ ಇಸ್ ಸೋ ಸಿಂಪಲ್, ತುಂಬಾ ಸುಲಭ. ಉದಾಹರಣೆಗೆ, ಹಳ್ಳಿಗಳನ್ನ ಶುಚಿಯಾಗಿಡಬೇಕು, ಇಲ್ಲಿರೋ ರಸ್ತೆ ಚರಂಡಿಗಳನ್ನೆಲ್ಲ ಶುಚಿಯಾಗಿಡಬೇಕು, ಆರೋಗ್ಯವಾಗಿರೋದನ್ನ ಕಲಿಬೇಕು, ಮನೆ ಮುಂದ್ಗಡೆ ಕಸ ಕಡ್ಡಿ ಇಲ್ಲದ ಹಾಗೆ ನೋಡ್ಕೋಬೇಕು, ಸಾಧ್ಯವಾದ್ರೆ ನೀವೇ ಗುಡಿಸ್ಕೋಬೇಕು. ಇದೇ ದೇಶ ಸೇವೆ ಅಂದ್ರೆ ಇಷ್ಟ ನೋಡಿ, ದೇಶ ಸೇವೆ ಅಂದ್ರೆ.
ಕ್ಷೇತ್ರದಲ್ಲಿ ಡಿಬೇಟ್ ಮಾಡುವಾಗ ಅಲ್ಲಿ ಇಲ್ಲಿ ಎಲ್ಲ ಕಡೆ ತುಂಬಾ ಒದ್ದಾಡ್ತಾ ಇದ್ದೆ. ಆದ್ರೆ ನನ್ನ ಆಸೆ ಪೂರೈಸ್ಲೇ ಇಲ್ಲ. ಸತ್ಯ, ಈಗಲಾದ್ರೆ ನನ್ನ ಆಸೆ ಪೂರೈಸುತ್ತಲ್ಲ? ಅದಕ್ಕೇನಂತೆ ಬೇಕಾದ ಅವಕಾಶ ಬರುತ್ತೆ. ನಿಮ್ ತಂದೆ ಹೇಳಿದ ಡಾಕ್ಯುಮೆಂಟ್ಸ್ ಎಲ್ಲ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಬಂದ್ಬಿಡುತ್ತೆ. ಅಲ್ಲೇ ನೋಡುವ ಏನು ಸಂಕೋಚ ಪಟ್ಕೊಡದೆ ನಿಮ್ಮನೆ ತಿಳ್ಕೊಂಡಿಲ್ಲ. ನಾನು ಊರಿಗೆ ಹೋಗ್ಬರ್ತೀನಿ, ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರೆ? ಇದ್ರಲ್ಲಿ ತೊಂದರೆ ಏನ್ ಬಂತು? ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್, ಗೋ ಆನ್ ಟೇಕ್ ರೆಸ್ಟ್. ಗುಡ್ ನೈಟ್ ಸರ್. ಗುಡ್ ನೈಟ್. ಹೇಗಿದ್ದಾನೆ ಹುಡುಗ? ತುಂಬಾ ಒಳ್ಳೆಯವನು, ಯಾವ್ದು ಆದರ್ಶಗಳು ಕಂಡುಕೊಂಡು ಒದ್ದಾಡ್ತಾ ಇದ್ದಾನೆ. ಇದೆಲ್ಲ ಎಷ್ಟು ದಿವಸ ಇರುತ್ತೆ ನಾಕ್ಷಿ? ಒಂದು ಸರಿಯಾದ ಕೆಲಸ ಸಿಕ್ಕಿ ಅಧಿಕಾರ ಕೈಗೆ ಬಂತು ಅಂದ್ರೆ ಎಲ್ಲ ಆದರ್ಶಗಳು ಗಾಳಿಗೆ ಹಾರಾಡುತ್ತೆ. ಹುಡುಗ ಹೇಗಿದೆ ನಮ್ಮ ಮಂಜು? ನಿಮ್ಮಿಷ್ಟಪ್ಪ. ಏನಪ್ಪಯ್ಯ? ಬರೋಣಪ್ಪ, ಡಿ ಸಿ ಸಾಹೇಬರು ಕಾಗದ ಬರ್ತಿದ್ದಾರೆ, ಮದುವೆ ಯಾವಾಗ ಇಟ್ಕೊಳ್ಳೋದು ಅಂತ ಕೇಳಿದ್ದಾರೆ. ಏನಪ್ಪ ಬರೆಯೋದು? ಅವನ್ ಏನ್ ಕೇಳೋದು? ಹ್ಞೂ ಅಂದೆ ಅಂತಾನೆ. ಕಾಗದ ಬರೀರಿ ಅಂದ್ರೆ ನಿನ್ನೆ ಕೇಳೋಣ ಅಂತ ಬಂದಿದ್ದಾರೆ ನೋಡು. ಮದುವೆ ಡಿ ಸಿ ಸಾಹೇಬರ ಮಗಳು? ನೋಡು ಬರೋಣಪ್ಪ, ನಿನಗಿಷ್ಟ ಇಲ್ಲ ಮೊದಲೇ ಹೇಳಿಬಿಡು. ನನ್ನ ಮಗ ಮದುವೆ ಬಿಲ್ ಕೂಲ್ ಒಪ್ತಾ ಇಲ್ಲ ಅಂತ ನಿಷ್ಠಿರುವ ಕಾಗದ ಬಂದು ಬಿಸಾಕ್ಬಿಡ್ತೀನಿ. ಅವ್ರದೇನ ಮುಲಾಜ? ಅಪ್ಪಯ್ಯ ಅಪ್ಪಯ್ಯ ಅಪ್ಪಯ್ಯ. ಅಮ್ಮ ಅಮ್ಮ, ಏನಾದ್ರೂ ಹೇಳಮ್ಮ. ಅಷ್ಟು ದೊಡ್ಡ ಮನುಷ್ಯ ವಿಷಯದಲ್ಲಿ ಹಾಗೆಲ್ಲ ಬಂದ್ರೆ ಏನ್ ತಿಳ್ಕೊತಾರೆ? ಇಷ್ಟ ಇದೆ ನಾನೆಲ್ಲ ಹೇಳಿ ಸುಮ್ಮನೆ. ಗಣೇ ಗಣೇ, ರಾಮೇಗೌಡ ಬಂದವನೆ. ಏನ್ ರಾಮೇಗೌಡ? ನಂಜ ತಮ್ಮನ್ ಕಾಣ್ಬೇಕು ಅಂತ ಕರ್ಕೊಂಡ್ ಬಂದ. ಬಂದೆ ರಾಮೇಗೌಡ, ನಿನ್ನಿಂದ ಒಂದು ಕೆಲಸ ಆಗ್ಬೇಕಾಗಿತ್ತು ಕಣ. ಅದೇನ್ ಹೇಳಿದಣಿ? ಆ ತಿರುಪೆ ನನ್ನ ಮಗ ಮುನಿಯ ನನ್ನ ಮೇಲೆ ಮೀಸ ತಿರುಗಿಸ್ತಾ ಇದ್ದಾನೆ ಕಣ. ಇವತ್ತು ಅವನ ಅಧಿಕಾರ ನಿನ್ನ ಗದ್ದೆ ಬದು ತನಕ ಬಂದ್ಬಿಟ್ಟೈತೆ ಕಣ. ಹಳ್ಳಿ ತಳ್ಳಗಳೆಲ್ಲ ಸೇರ್ಕೊಂಡು ನೆಲ ಸರಿಸಿ ಇವತ್ ನಿನ್ನ ಗದ್ದೆನು ಅವ್ರದೇ ಅಂತ ಕೂತ್ಕೊಂಡ್ರೆ ಅವಾಗ ನೀನೇನ್ ಮಾಡ್ತೀಯ? ಅದಕ್ಕೆ ನಿನ್ನ ಉಸಾರಿ ನಿನ್ನ ಕೈಲಿರ್ಲಿ ಅಂತ ಹೇಳೋಕೆ ನಿನ್ನ ಕರೆಸಿದ್ದು. ಹಂಗ ಈಗ ನಾನೇನ್ ಮಾಡ್ಲಿ? ನಿನ್ನ ಗದ್ದೆ ಪಕ್ಕದಲ್ಲಿ ಅಲ್ವೇನು ಮುನೀನ್ ಗದ್ದೆನೇ ಇರೋದು, ಅದಕ್ಕೆ ನೀರು ಬಿಡ್ಬೇಡ. ಅವ್ನ್ ಜಗಳ ಬಂದ್ಬಿಟ್ರೆ ಅದೇ ಅಲ್ವೇನು ನನಗೂ ಬೇಕಾಗಿರೋದು. ನಮ್ ನಂಜನ್ ಕಳಿಸ್ತೇನೆ, ಆ ನನ್ನ ಮಗನಿಗೆ ಇವಳು ಸರಿಯಾಗಿ ಬುದ್ಧಿ ಕಳಿಸ್ತಾನೆ. ಸರಿ ಗಣ್ಣ, ಬರ್ತೀನಿ, ಹಂಗೆ ಮಾಡ್ತೀನಿ. ಮುನಿಯಪ್ಪ ಮುನಿಯಪ್ಪ. ಓ ಏನ್ ಶರಣ, ರಾತ್ರಿ ಗೊಗ್ ನೋಡಿದ್ಯ? ಯಾಕೆ ಏನಾಯ್ತು? ಗದ್ದೆಗೆ ನೀರ್ ಬಿಡೋಣ ಅಂತ ಜಗಳ ಮಾಡಿದ್ರೆ ಯಾಕಂತ? ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದೆ, ಸೊಂಟ ಮುರಿದಾಗ್ಬೇಕು ಅವ್ನಿಗೆ. ಇಲ್ಲ ಇಲ್ಲ ಬೋರಣ್ಣ, ನಾವ್ ಈ ತರ ಮಾಡಿದ್ರೇನೆ ದ್ವೇಷ ಬೆಳೆಯೋದು, ಸ್ನೇಹ ಬೆಳೆಯಲ್ಲ. ಸ್ನೇಹ ಕಟ್ಕೊಂಡು ನಮ್ಗೆ ಏನಬೇಕಿದೆ ನೋಡಿ, ಈ ತರ ಗುಂಪು ಕಟ್ಕೊಂಡು ಜಗಳ ಆಡೋದು ಚೆನ್ನಾಗಿರಲ್ಲ. ಎಲ್ಲವನು ಗದ್ದೆ ಹತ್ರ ಅವನೇ. ನೀವ್ಯಾರು ಬರ್ಬೇಡಿ, ಇಲ್ಲೇ ಕೂತ್ ಒಬ್ಬನೇ ಹೋಗ್ಬಿಟ್ಟು ಮಾತಾಡ್ಕೊಂಡು ಬರ್ತೇನೆ. ಮತ್ತ ಅವ್ನ್ ನೋಡು ನನ್ ಮಗ, ಒಂದ್ ಮಾತು ಉತ್ತಾಯ ಸಾಡೋದು ಸರಿ, ಗೋಲ್ಡ್ ಎಗ್ ಬೇಸ್ ನೀರು ಕಾಯಿಸ್ಬಿಡ್ತೇನೆ ಅಷ್ಟಯ. ಏನ್ ರಾಮೇಗೌಡ, ನಿನ್ನೆ ಕಾಣುವ ಅಂತ ಬಂದೆ. ಯಾಕೆ, ಏನ್ ವಿಷಯ? ಏನಿಲ್ಲ, ನಮ್ ಗದ್ದೆ ನೀರಿಲ್ದೆ ಒಣಗ್ತಾ ಇದೆ, ಬರೋ ನೀರ್ನ ಯಾಕೆ ತಡದೆ ಅಂತ ಕೇಳೋದು. ಅದು ನನ್ನ ಇಷ್ಟ, ಬೇಕಾದ್ರೂ ಕೊಡ್ತೀನಿ, ಇಲ್ದಾದ್ರೂ ಇಲ್ಲ. ಕೇಳಕ್ ನೀನ್ಯಾರು? ನಮ್ಗೆ ನೀರ್ ಕೊಡ್ತಾ ಇದ್ರು ಪರವಾಗಿಲ್ಲ ರಾಮೇಗೌಡ, ಅದು ನೀರ್ ಜಾಸ್ತಿ ಆಗಿ ನಿನ್ ಪೈರ್ ಕೊರತ್ ಹೋಗತ್ತಲ್ಲ. ಹೋದ್ರೆ ಹೋಗುತ್ತೆ, ನಮ್ ಪೈರ್ ತಾನೆ ಹೋಗೋದು, ನಿಂದೇ ನೋಡೋಣ. ನಿನ್ನೆ ಸ್ಟಾಪ್ ಅದ್ ಸರಿ, ದಾಹ ಆಗ್ತಾ ಇದೆ, ಕುಡಿಯಕ್ಕಾದ್ರೂ ಸ್ವಲ್ಪ ನೀರ್ ಕೊಡ್ತೀಯ? ಹ್ಮ್ ತಗ. ರಾಮೇಗೌಡ, ಇದ್ರಲ್ಲಿ ಯಾಕೆ ನೀರ್ ತಂದಿಟ್ಟಿದ್ದೆ? ಆದ್ರೂ ಕುಡಿಯೋಣ ಅಂತ. ಹಂಗೆ ಅಲ್ವಾ ಈ ಪೈರು? ನೋಡಪ್ಪ, ನಮ್ಗೆ ಬಾಯ್ ಇದೆ, ನೀರ್ ಬೇಕು ಅನ್ಸ್ದಾಗ ಕೇಳ್ತೀವಿ. ಪೈರಿಗೆ ಬಾಯ್ ಹೊರದಾಗ ಏನ್ ಮಾಡ್ಬೇಕು? ನೀನೇ ಯೋಚನೆ ಮಾಡು. ಅಂದಾಗ ನೀರ್ ಕೊಟ್ಟು ತುಂಬಾ ಉಪಕಾರ ಮಾಡಿದೆ ರಾಮೇಗೌಡ. ಬರ್ತೀನಿ ನಂಜ. ಜಗಳಕ್ ಬಿದ್ರೆ ನಾಕ್ ತರ್ತವ ಅಂತಿದ್ದೆ, ಜಗಳಕ್ಕೆ ಬರಲಿಲ್ಲ, ಬಡ್ಡಿ ಆಗಿದಂತಂದು. ಮುನಿಯ ಮುನಿಯ. ಏನಕ್ಕ?
ಹೋಗಿದ್ದೆ? ಲಚ್ಚವನ್ ಮನೆಗೆ. ಅವಳಿಗೆ ಹೆರಿಗೆನೂ ಜಾಸ್ತಿ ಆಗಿ ಉಳಿಯೋದೇ ಕಷ್ಟ ಕಣೋ. ಬೇಗ ಸೂಲಿಗಿತ್ತಿ ಬರ್ದೆ ಹೋದ್ರೆ ಅನ್ಯಾಯವಾಗಿ ಎರಡು ಜೀವ ಹೊರಟೋಗ್ಬಿಡ್ತ ಕಣೋ. ಅವಳ ಗಂಡ ಎಲ್ಲ ಹೋಗಿದ್ದಾನೆ? ಅವ್ನು ಅಡಿಯಾಗಿಲ್ಲ. ಬೇಗ ಏನ್ ಬೇಕಾಗಿತ್ತು? ಅಮ್ಮವರೇ, ನಮ್ಮ ಹಳ್ಳಿ ಲಚ್ಚೆಗೆ ತುಂಬಾ ಹೆರಿಗೆ. ನಾವು ತಕ್ಷಣ ಬಂದ ಪ್ರಾಣ ಕಾಪಾಡಬೇಕು. ನಾವು ಮನುಷ್ಯರು, ಹೊತ್ತು ಗೊತ್ತಿಲ್ಲದೆ ಅಷ್ಟು ದೂರ ಬರೋಕ್ಕಾಗಲ್ಲ. ಮಾತಾಡ್ಬಿಡಿ, ತಾಯಿ ಕೂಸು ಎರಡು ಜೀವನ ಉಳಿಬೇಕು. ನಾವು ನಿಮ್ಗೆ ಹಣನೂ ಕೊಡ್ತೀವಿ. ನನ್ ಡ್ಯೂಟಿ ಟೈಮ್ ಸಂಜೆಗೆ ಮುಗ್ದೋಯ್ತು, ಬರೋಕ್ಕಾಗಲ್ಲ. ನೋಡಿ, ನೀವ್ ಹೀಗೆ ಮಾತಾಡಿದ್ರೆ ನಾವು ರಾಷ್ಟ್ರ ಹತ್ರ ಹೋಗ್ಬೇಕಾಗತ್ತೆ. ಏನ್ ಹೆದರಿಸ್ತೀಯೇನೋ, ಬಂದ್ರೆ ಅವ್ರನ್ನ ಕರ್ಕೊಂಡು ಹೋಗು. ಹಳ್ಳಿಗೊತ್ತು ಸೂರಿಗೆ ತಿನ್ನಿರದೆ ತುಂಬ್ರೆ ನನ್ ಪ್ರಾಣ ತೆಗಿತಾರೆ. ಲಚ್ಚಿಗೆ ಹೆರಿಗೆ ನಾವು ಬಂದು ತುಂಬಾ ಕಷ್ಟ ಆಗ್ತಿದೆ. ಸಾಯೋ ಸ್ಥಿತಿಯಲ್ಲಿದ್ದಾರೆ. ನೀವು ತಕ್ಷಣ ಬಂದು ಆ ಜೀವ ಉಳಿಸ್ಕೊಡ್ಬೇಕು. ನಿಮ್ ಪಾಟಿಗೆ ಬೀಳ್ತೀನಿ. ಯಾಕೆ? ನಿಮ್ ಹಳ್ಳಿಯಲ್ಲಿ ಯಾವ ಡಾಕ್ಟರ್ಸ್ ಇಲ್ವೇನು? ಇಲ್ಲವ, ಇದನ್ನ ನಾನೇ ಹಾಕಿಸ್ತು. ಓಡೋಡ್ಬಿಡ್ತೇನೆ. ಸರಿ, ಯಾವ್ದಕ್ಕೆ ಬಂದಿದ್ಯಾ? ಗಾಡಿ ತರೋಣ ಅಂದ್ರೆ ನಾನು ಬಡವ ಕಂಡ್ರವ? ಪರವಾಗಿಲ್ಲ, ನಮ್ ವ್ಯಾನ್ ಅಲ್ಲಿ ಹೋಗೋಣ. ಒಂದ್ ನಿಮಿಷ ಇರು, ಕಿಟ್ ತಗೊಂಡ್ಬಂದ್ಬಿಡ್ತೀನಿ. ಕೂಸು ತಾಯಿ ಹೆಂಗಂದ್ರೆ ಹುಷಾರಾಗಿದ್ದಾರೆ, ಲಚ್ಚಿಸಕ್ಕೆ ಸುಸ್ತಾಗಿದ್ದಾಳೆ, ಆರೈಕೆ ಮಾಡಿ ಸರಿ ಹೋಗ್ತಾಳೆ. ತುಂಬಾ ಉಪಕಾರ ಡಾಕ್ಟರ್. ಏನಿದೆ ನನ್ನ ಮನೆ ಮುಂದೆ ಗಲಾಟೆ? ಲೇ ರಾಮೇಗೌಡ, ನಿನ್ನ ಒಳ್ಳೆ ಸುದ್ದಿ ಕಂಡ, ನಿನ್ನ ಹೆಂಡತಿ ಗಂಡು ಮಗು ಜನ್ಮ ಪಟ್ಟವಳೆ. ನನ್ ಲಚ್ಚಿ ಹೆಂಗವಳೆ? ಹುಷಾರಾಗಿದ್ದಾಳೆ, ಆದ್ರೆ ಸಮಯಕ್ಕೆ ಸರಿಯಾಗಿ ಮುನಿಯ ಬರೆದು ಹೋಗಿದ್ರೆ ನಿಮ್ ಹೆಂಡತಿ ಮಗು ಬದುಕ್ತಾನೆ ಇರ್ಲಿಲ್ಲ. ಐದ್ ನಿಮಿಷ ತಡಾಗಿದ್ರು ವಿಷಯ ಕೈಮೀರಿ ಹೋಗ್ತಾ ಇತ್ತು. ಅಲ್ಕಂಡ್ರಮಯ್ಯ, ಲಚ್ಚಿ ನೀರ್ ತಿತ್ತಿಲ್ ಬಿಟ್ಟು ಎಲ್ಲಿ ಹೊರಟೋಗಿದ್ದೆ? ರಾಮಯ್ಯ, ಆರಾಣ್ ಮೈಲಿ ಓಡೋಗಿ ಡಾಕ್ಟಮ್ಮನ್ ಕರ್ತಂದವನೆ, ಮೊದ್ಲು ಮುನಿಯನ್ ಕಾಲಕ್ ಬಿಡು. ಇದೆಲ್ಲ ಯಾಕ ರಾಮೇಗೌಡ? ಹೆಂಡತಿ ಮಗು ಮಾಡ್ಕೊಂಡು ನಿಮ್ ಉಪಕಾರ ಎಷ್ಟು ಎನ್ಸ್ಕೊಂಡ್ರು ಸರ್? ಅದು ತಗೊಳ್ಳಿ. ಇದು ಇದೆಲ್ಲ ಬೇಡ ಮನೆಯ, ನಾವಿರೋದೆ ನಿಮ್ಮಂತ ಸೇವೆ ಮಾಡೋದಕ್ಕೆ. ನಾನ್ ಹಿಂಗ್ ಬರ್ತೀನಿ. ನಮಸ್ಕಾರ. ನಮಸ್ಕಾರ, ಬರ್ತೀನಿ. Thank you.
ಅಪ್ಲಿಕೇಶನ್ ಸ್ಟ್ರಾಂಗ್ ರೆಕಮೆಂಡ್ ಮಾಡಿ ಫಾರ್ವರ್ಡ್ ಮಾಡಿದ್ದಾರೆ. ಮದುವೆ ಮುಂಚೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದ್ರೆ ಆಶ್ಚರ್ಯ ಏನಿಲ್ಲ. ನನ್ನ ಕೆಲಸಕ್ಕೆ ಯಾಕೆ ಇಷ್ಟ ಅವಸರ? ನನಗೇನಾದ್ರೂ ಅಗತ್ಯ ಇದೆ ಅಂತಾನೆ ಅನ್ಸಲ್ಲ. ಹಾಗಂದ್ರೆ ಹೇಗೆ? ಸುಮ್ಮನೆ ಸೇವೆ ಸೇವೆ ಅಂತಿದ್ರೆ ಸಂಸಾರ ನಡೆಯೋದು ಬೇಡವೇ? ನಮ್ದೇನೇ ಬೇರೆ, ಒಂಟಿಯಾಗಿದ್ಕೊಂಡು ಹಳ್ಳಿ ಹಳ್ಳಿ ಅಲಿತ ಬಡ ಜನರ ಸೇವೆ ಮಾಡೋದು, ಅವ್ರ ಮಟ್ಟನ ಹೆಚ್ಚೋದು. ಅಲ್ಲಪ್ಪ, ಅದು ಒಂಟಿಯಾಗಿ ಆಗಿರ್ಬೇಕು. ಮದುವೆ ಮಾಡಿಕೊಂಡು ದೇಶ ಸೇವೆ ಮಾಡ್ಬೋದಲ್ಲ. ಇಂಪಾಸಿಬಲ್. ಯಾಕೆ ಇಂಪಾಸಿಬಲ್? ಒಂದೇ ನೆಹರು ಪಟೇಲ್ ಇವರೆಲ್ಲ ಒಂಟಿಯಾಗಿದ್ದುಕೊಂಡು ಬ್ರಹ್ಮಚರ್ಯ ಮಾಡೇ ದೇಶ ಸೇವೆ ಮಾಡಿದ್ರೇನು? ನೋಡು, ಧ್ಯೇಯ ಮುಖ್ಯನೇ ವಿನಃ ಮಾರ್ಗ ಅಲ್ಲ. ತಿಳ್ಕೊ, ಏನಂತೀಯ ಮಂಜು ಅಲ್ಲಿ ತಗೊಳ್ಳಿ. ಮಂಜು, ಯಾಕೆ ಕೋಪನ? ಒಂದ್ ಮಾತು ಹೇಳ. ಮಂಜು, ಒಂದು ಮಾತು ಸ್ನೇಹದಿಂದ ಬಂದ ಮಾತು, ನಿನ್ನ ಪ್ರೀತಿ ತಂದ ಮಾತು, ಹೃದಯದಿಂದ ಮೂಡಿ ಬಂದು ಮುಂದೆ ಬಂದ ಮಾತು. Thank you.
ಏನೇಳ್ಬೇಕು? ಶತಪುತ್ರ ಸೌಭಾಗ್ಯ ತಾತಿರಸ್ತು. ನನ್ನ ಸ್ನೇಹಿತ ಪುಣ್ಯ ಕೊಟ್ರೆ ಸಾಕಾಗಕ್ಕಿಲ್ಲ, ಕಾಡಬೇಕು. ಬರೀ ಕಾಳಿ ಹಾಕ್ರು, ನನ್ನ ಆಸ್ತಿನೇ ಬರ್ಕೊಟ್ಬಿಡ್ತೀನಿ, ತಗೊಂಡು ಹೊರಟೋಗಿ. ಹಂಗಲ್ಲ ದಣೆ, ಮುನಿಯ ಕಾಸು ಕೊಡ್ತಾನೆ ಕಾಡು ಕೊಡ್ತಾನೆ ದಣೆ. ಕೊಡೋದಾದ್ರೆ ನೀವು ಅವನಂಗೆ ಕೊಡಿ ಬುದ್ಧಿ, ಹಿಂದೆ ಇದ್ರೆ ನಾವು ಹೊರಟೋಯ್ತಿ ಬುದ್ಧಿ. ಹೋಗ್ರು ಅವನ ಹತ್ರನೇ ಹೋಗಿ. ಏನ್ ನಿಮ್ ಕೋಣೆ ಕೂಗಿದ್ರೆ ನನಗಿಲ್ಲ ಬೆಳಗಾಗೋದು, ನನಗ್ ಗೊತ್ತಿಲ್ವಾ? ಬೇರೆ ಊರಿಂದ ಕೂಲಿ ಅವ್ನು ತರಿಸ್ತೀನಿ, ದುಡಿಸ್ಕೊತೀನಿ. ದುಡ್ಡು ಬಿಸಾಕಿದ್ರೆ ಯಾವನ ಬರಲ್ಲ ಅಂತಾನೆ. ನಡೀರ ಹೋಗಲ್ಲ ಮುನಿಂತವೆ ಕೆಲ್ಸಕ್ಕೆ. ಹೊಂಟೆ ಬರಲ್ಲ ದಡಿ, ಹೋದ್ರೆ ಹೋಗ್ತಾರೆ. ಅಕ್ಕ ರಾಮೇಗೌಡ ಒಂದೇ ನಾಲ್ಕು ಜನ ಇದ್ದಾರೆ, ನಾಲ್ಕು ಜನ ಇಡ್ಲೆ ನಲವತ್ತೆಂಟು ನಲವತ್ತೆಂಟು ಒಂದು ಎರಡು ಮುನಿಯ ಎಂಥ ದಾರಾಡಿ ನೋಡು, ತುಂಬಿ ತುಂಬಿ ಕೊಡ್ತೀರಾನೆ. ಏನ್ ಬಿಟ್ಟಿ ಕೊಡ್ತಾವ್ನ, ಏಮೆ ಮಾಡಿಲ್ವಾ? ಅದಕ್ಕೆ ಅಳದು ಅಳದು ಕೊಡ್ತಾವ್ನೆ. ಇದಕ್ಕೆ ಉಪಾಯ ಮಾಡಿದ್ರೆ ಅವ್ರವ್ರಿಗೆ ಜಗಳ ಅಂತ ತಿಟ್ಬಿಟ್ರೆ ಅದನ್ನ ನಾವು ಮಾಡ್ತೀವಿ. ನರಿಕಣವ ಗುಳ್ಳ ನರಿ, ಜನರಿಗೆಲ್ಲ ದುಡ್ಕೊಂಡು ಆಸ್ತಿ ಮಾಡ್ತಾವ್ನೆ. ಬಂದಿದ್ದು ಬೆಳೆದಿದ್ನೆಲ್ಲ ಎಲ್ರಿಗೂ ಹಂಚ್ತಾವನಂತೆ. ಅದೆಲ್ಲ ಬರೀ ನಷ್ಟ, ಬೆಳೆದಿದ್ನ ತಪ್ಪಟ್ಟೆ ಸಣ್ಣ ಬೇಕಿದ್ರೆ ಹಂಚ್ತಾವ್ನೆ. ನೋಡ್ದ ನಂಜವ್ವ, ಹೌದ ಏನ್ ಕಾಲ ಬಂತವ, ಯಾರ್ ನಂಬೋದು ಯಾರ್ ಬಿಡೋದು. ಬೆಂಕಿ ಹೆಚ್ಚಾಯ್ತಲ್ಲವ. ಅಷ್ಟಾಯ್ತಲ್ಲ ನಂಜ, ಇನ್ನು ಮುಂದದು ದಗ ದಗ ಉರಿದು ನೋಡ್ತಿರು. ಹಂಗ ಸಾಲಕ್ಕಿಲ್ಲ, ಲಿಂಗಮ್ಮನಾಗ ಅವನು ಕೊಡ್ಬೇಕು. ಅವರು ಹೇಳವ್ರೆ ಸರಿ ತಗ. ಆ ಮುನಿಯ ಏನ್ ಮಾಡ ಗೊತ್ತಿಲ್ಲ. ಆ ಮುನಿಯ ಏನ್ ಮಾಡಿದ್ರೆ ನಮ್ಗೆ ಇಲ್ಲ, ಅವ್ನ ಹೇಳ್ದಂತ ಕೇಳ್ಕೊಂಡು ಸುಖವಾಗಿದ್ದೀವಲ್ಲ ಅಷ್ಟೇ ಸಾಕು ನಮ್ಗೆ. ಈ ಸುಖ ಎಷ್ಟ್ ದಿನ ಅಣ್ಣ? ಭೂಮಿ ನಿಮ್ದು, ದುಡಿಮೆ ನಿಮ್ದು, ಬೆವ್ರು ನಿಮ್ದು, ಹಂಚೋಣ ಅವನ. ಅವರು ಸ್ವತಃ ಆಸ್ತಿ ಇಟ್ಕೊಂಡು ಜಮೀನ್ದಾರ ಆಗವ್ರೆ. ಆ ಗುಲಾಮ್ ನನ್ ಮಗ, ಕಂಡವ್ರ ಆಸ್ತಿ ನೋಡಿ ಜಮೀನ್ದಾರ ಆಗ್ತಾವ್ರೆ. ಮತ್ತ ಬೆಟ್ಟದ ನಾನು ಕೊಬೇನೆ. ಅವನ ಮನೆಯಾಗ ಎಷ್ಟೊಂದು ಧಾನ್ಯ ಬಚ್ಚಿದ್ದಾನೆ ಗೊತ್ತಾ? ಯಾರೋ ಬಾರಿಸುತ್ತಾ ಇದಾರೆ ಬೇಡಗಳು. ಕಳ್ಳರು ಏನು? ನಮ್ ಮನೇಲಿ ಏನಕ್ಕ ಇದ್ದ ಕಳ್ತನ ಮಾಡಕ್ಕೆ? ಅವರೇ ಬಂದ್ ನೋಡ್ಲಿ. ನಾಗ, ಕರಣ, ಚಿಕ್ಕ ಎಲ್ಲ ನಮ್ಮವ್ರೆ. ಏನ್ ಸಮಾಚಾರ? ಯಾಕಷ್ಟು ಜೋರಾಗಿ ಬಾಗಿಲು ಬಡಿತಿದ್ರೆ? ಇದು ನನ್ ಮನೆ, ಬನ್ನಿ ಹೊರಗ್ ಬನ್ನಿ. ಕಂಕಳಲ್ಲಿ ದೊಣ್ಣೆ, ಕೈಯಲ್ಲಿ ಶರಣಾರ್ಥಿ. ಕಂಕಳಲ್ಲಿ? ನನ್ ಕಂಕಳಲ್ಲಿ ಏನೂ ಇಲ್ಲ ಕಣ, ದೊಣ್ಣೆ ಇರೋದು ನಿನ್ ಕೈಯಲ್ಲಿ. ಹುಚ್ಚಬಾಯ್ನ, ಹಣ ಕಾಳು ಎಲ್ಲ ಕೊಳ್ಳೆ ಹೊಡೆದು ಬಚ್ಚಿಟ್ಕೊಂಡು ನಾಟಕ ಮಾಡ್ತಾ ಇದೀಯ? ಅಯ್ಯೋ, ನಮ್ ಮನೆಯ ಮೇಲೆ ನಿಮ್ಗೆಲ್ಲ ಅನುಮಾನ ಏನ್ರೋ? ಪಾಪಿಗಳ ಅಕ್ಕ, ನೀನ್ ಯಾಕೆ ಸುಮ್ಮನೆ ಕೋಪ ಮಾಡ್ಕೋ? ನಾನು ಇವರಿಗೆಲ್ಲ ಮೋಸ ಮಾಡಿದ್ದೀನಿ ಅಂತ ಯಾರೋ ಇವ್ರಿಗೆ ಹೇಳಿದ್ದಾರೆ, ಇವ್ರು ನಂಬಿದ್ದಾರೆ. ಕಾಳ ಒಳಗಡೆ ಹೋಗಿ, ನಾನು ಏನೇನು ಬಚ್ಚಿಟ್ಕೊಂಡಿದ್ದೀನೋ ಅದನ್ನೆಲ್ಲ ನೋಡಿ. ನಿಮ್ಗೇನೇನು ಬೇಕೋ ಅದನ್ನೆಲ್ಲ ತಕೊಳ್ಳಿ. ನೋಡಿ ನೋಡಿ, ಅನುಮಾನ ಪಡೋದು ತಪ್ಪು, ಅದು ಪರಿಹಾರ ಆಗ್ಲೇಬೇಕು. ಹೋಗಿ ಹೋಗ್ ನಾಗಣ್ಣ, ಹೋಗಿ. ಚಿಕ್ಕಣ್ಣ, ನೀವು ಆಚೆ ಬರೋವರೆಗೂ ನಾವಿಲ್ಲೇ ಇರ್ತೀವಿ. ಹೋಗಿ ಆಚೆ. ನಮ್ಮ ಏನಿಲ್ಲ, ಯಾರ ಮನೆ ಮೇಲೆ ಹೊಟ್ಟೆ ಕಿಸಿಗೆ ಸುಳ್ಳು ಹಚ್ಚಿಟ್ಟವ್ರೆ? ಬರೋದು
ನಾನು ಸೋಲಿಸ್ಬಿಟ್ಟೆ ಕಮಿಷನರ್ ಸಾಹೇಬ್. ಏನಂತೂ ಕಾಣಕ್ಕಿಲ್ಲ, ನೆಲ ನೆಲಬಚ್ಚಿಟ್ಟು ಅವನು ಯಾರು ಗೊತ್ತು. ನೋಡು, ಯಾವತ್ತೂ ನಾವು ನನ್ನನ್ನ ಜಗಳ ಆಗ್ಬಾರ್ದು. ತಪ್ಪು ಮಾಡಿದ್ರೆ ಸುಮ್ಕೆ ಇರ್ಬೇಕಾ? ತಪ್ಪಂದಲ್ಲ ನಾಗ, ತಪ್ಪು ನಂದೆ. ತಪ್ಪು ನಾಸ್ತಿ ಇದೆ ಅಂತ ಯೋಗ್ಯತೆ ಇಲ್ಲದೆ ಇದ್ರು ಇಷ್ಟೊಂದು ದೊಡ್ಡ ಮನೇಲಿ ಇದ್ದೀನಲ್ಲ, ಅದೇ ನನ್ನ ತಪ್ಪು. ಆಸ್ಪತ್ರೆಗೋ ಶಾಲೆಗೋ ಕೊಟ್ಬಿಟ್ಟಿದ್ರೆ ಏನ್ ಮನೆ ಬರ್ತಿತ್ತ? ಆ ಮಾತಾಡ್ಬೇಡ, ಆ ಮಾತಾಡ್ಬೇಡ ಮುನಿಯ. ಮುಗ್ದಾಳೆ ಏನಿಲ್ಲ, ತಮ್ಮ ಗುಳಿ ನಮ್ ಗದ್ದೆಯಲ್ಲಿ ಮೇಯ್ತಾ ಇತ್ತು, ತುಂಬಾ ಹಸು ಅಂತ ಕಾಣುತ್ತೆ ಪಾಪ, ಅದಕ್ಕೆ ಒಂದ್ ಹೊರೆ ಮೇವು ತಂದಿವ್ನಿ, ದಯಮಾಡ್ದಕ್ಕೆ ತಿನ್ಸಿ. ಏನೇ ಪಾಪ ಜೀಪ ಅಂತ ನಾಟಕ ಆಡ್ತೀಯ? ಏನೋ ನನ್ನ ಗೂಳಿ ದಾರಿ ತಪ್ಪಿ ಆ ಕಡೆ ಬಂದಿರ್ಬೇಕು, ಅಷ್ಟಕ್ಕೆ ನಂಗೆ ಮೇವ್ ಹಾಕೋ ಯೋಗ್ಯತೆ ಇಲ್ಲ ಅಂತ ಆಸೆ ಮಾಡ್ತೀಯ? ಯಾಕೆ ಹಿಂಗಂತಿರೋದಾನೆ? ದೇವ್ ನಿಮ್ಗೆ ಏನ್ ಕಮ್ಮಿ ಮಾಡಿದ್ದಾನೆ? ನೀವಿಟ್ಟು ಅನ್ನ ತಿಂದು ಬೆಳೆದವ್ ನಾನು, ನಾನ್ ನಿಮ್ಗೆ ಇಂಥ ಮಾತಂತೀನ? ಬರ್ತೀನಿ ತಡೆ ನಂಜ, ಗೂಳಿ ಜೋಪಾನ. ನಂಜ ಮಗನ್ನ ಹೆಂಗ್ ತಲೆ ತಪ್ಪಂದ್ ಮಾಡ್ಬಿಟ್ಟ? ನಾಲ್ಕು ಎಕರೆ ಜಮೀನ್ ಬಿಟ್ಟು ಕೊಟ್ಟು ಕೊಡ್ಲೆ ಮಗ ರಕ್ತ ಬೀಜ ಹಾಕೊಂಡು ನಂಗೆ ಕಳೆದು ಬಿಟ್ಟ. ಏನೋ ಸೊಂಕೆ ಏರಿದ್ದಾನೆ, ನೋಡೋ ನಾಟ ಎಷ್ಟು ದಿನ ಅಂತ. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ. ಏನು ಒಂದು ನಿಮಿಷ ನಂಜನ್ ಜೊತೆ ಮಾತಾಡ್ಬೋದೇ? ಮಾತಾಡ. ಏನು ನಂಜ, ಚೆನ್ನಾಗಿದ್ಯೇನು? ಏನೋ ನಿನ್ನ ಗ್ರಹಚಾರ ಪೂಜಾರಪ್ಪ ಬಂದ್ಬಿಟ್ಯಾ? ಬಂದ್ರಪ್ಪ ನಂಜ, ನಿನ್ನ ವಿಷಯನೆಲ್ಲ ಗೌರ ಹತ್ರ ಹೇಳಿ ಜಾಮೀನ್ ಮೇಲೆ ಬಿಡ್ಕೊಳ್ಳಿ ಅಂದೆ. ಆಗೋದಿಲ್ಲ ಅಂತ ಕಡ್ಡಿ ಎರಡು ತುಂಬ ಮಾಡ್ದಂಗೆ ಹೇಳ್ಕೊಂಡು ಐದ್ ನಿಮಿಷನಾಗಿಲ್ಲ ಲಾಜಿ ಕೊಡ್ಲಿ. ಬದ್ದಿ ಬಡ್ಡಿ ಮಗನ ತಲೆ ತೆಗಿದ್ರೆ ನನ್ನ ಹೆಸರು ನಂಜನೆ. ನಿಂಗ್ ಬುದ್ಧಿ ಇದೆಯಾ? ಆ ಕೆಲಸ ಮಾಡಿದ್ರೆ ಪುನಃ ಜೈಲ್ಗೆ ಹೋಗ್ತೀಯಪ್ಪ. ಪೂಜಾರಪ್ಪ ಪೂಜಾರಪ್ಪ ನೀನ್ ಯಾವತ್ತು ಹೇಳ್ಬಿಡ್ಬಿಡಪ್ಪ. ಎಲ್ಲಾದ್ರೂ ಉಂಟೆ, ನನ್ನ ಮಾತು ಪೊಲೀಸರು ಕೇಳ್ತಾರ? ನಿನಗೆ ಭ್ರಾಂತು. ನಾ ಬರ್ತೀನಪ್ಪ, ಮೈ ಚೆನ್ನಾಗಿ ನೋಡ್ಕೊಳಪ್ಪ. ಪೂಜಾರಪ್ಪ
ಬರ್ತೀನಿ ಇನ್ಸ್ಪೆಕ್ಟರ್ ಸಾಹೇಬ್ರೆ. ಸುಮ್ಮಣ್ಣ, ರಿಪೋರ್ಟ್ ಬರ್ಕೊಡ್ತೀನಿ, ಅವನ್ನ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ಬೇಕು. ಸರಿ. ನಮಸ್ಕಾರ ಬುದ್ಧಿ. ಏನ್ ಮುನಿಯ? ನಮಸ್ಕಾರ. ನೀನ್ ಮನೆನೇ ಸುಡಕ್ ಹೋಗಿದ್ದಂತೆ ಈ ನಂಜ, ಅವನ್ನ ಒಳಗಡೆ ಕೂಡ ಹಾಕಿದ್ದೀನಿ. 2 ವರ್ಷ ಜೈಲಿಗೆ ಕಳ್ಸಿದ್ರೆ ಚೆನ್ನಾಗಿ ಬುದ್ಧಿ ಬರುತ್ತೆ ಇಂಥವ್ರಿಗೆಲ್ಲ. ಹಂಗೇನಿಲ್ಲ ಬುದ್ಧಿ, ನಮ್ ಕಂಡ್ರ ಆಗ್ದಿರೋರು ಯಾರು ಸುಮ್ ಸುಮ್ನೆ ದೂರು ಕೊಟ್ಟವ್ರೆ. ಏನ್ ಮುನಿಯ, ನೀನ್ ಹಿಂಗಂತೀಯ? ಬುದ್ಧಿ, ನಮ್ ನಂಜ ಬಹಳ ಒಳ್ಳೆಯವರು, ಅವಳಿಂದ ತಪ್ಪು ಕೆಲಸ ಯಾವತ್ತೂ ಮಾಡೋದು. ದಯವಿಟ್ಟು ಅವ್ನು ಬರ್ಬೇಡಿ. ಹಂಗಂತ ನೀನ್ ಬರ್ಕೊಟ್ರೆ ಮಾತಾಡ್ಬಿಡ್ತೀನಿ, ಏನ್ ಬೇಕಾದ್ರೂ ಬರ್ಸ್ಕೊಳಿ, ಬರ್ಕೊಡ್ತೀನಿ. ಅವ್ನ ಮಾತ್ರ ಬರ್ಬೇಡಿ, ಅವ್ನ ಹೆಂಡತಿ ಮಕ್ಳು ಪಾಪ ಮಾಡ್ಬೇಡಿ. ಕಂಪ್ಲೇಂಟ್ ಕೊಡೋರಿಲ್ಲ ಅಂದ್ಮೇಲೆ ಕೇಸ್ ಏನ್ ಹಾಕೋದು? ಸಮಣ ಅವ್ನ ನೀಚೆ ಕಳ್ಸ. ತುಂಬಾ ಉಪಕಾರ ಆಗ್ಬಿಡಿ. ನಿನ್ ಮನ್ಸಲ್ಲ ದೇವ್ರು, ನಿನ್ ಗುಣ ತಿಳ್ಕೊಳ್ದೆ ನಿನ್ ತುಂಬಾ ಅನ್ಯಾಯ ಮಾಡ್ಬಿಟ್ಟೆ. ಆ ಗೌಡನ್ ಮಾತು ಕೇಳ್ಕೊಂಡು ನಿನ್ ಕೊಂದು ಬಿಡ್ತಿದ್ದೆ. ನೋಡು ನೋಡು ಈಗ ಅವ್ನ ಏನ್ ಮಾಡ್ತೀನಿ ನೋಡು. ಅದಕ್ಕೆ ದುಡುಕ್ಬಾರ್ದು ಅವನು. ನೋಡು, ಯಾರು ಯಾರು ದ್ವೇಷಿಸ್ಬಾ. ನಿನ್ಗೆ ಸಾಹಸ ಬೇಡ, ಬಿಟ್ಬಿಡು. ನಾವೆಲ್ಲ ಇಲ್ವೇನು? ನಮ್ದು ಕೆಲಸ ಯಾರು? ನಮ್ ಜೊತೆ ದುಡಿ, ನಮ್ ಜೊತೆ ತಿನ್ನು. ಏನಂತ ಏನಾಯ್ತು ಪೂಜಾರಪ್ಪ? ನಡಿ ಬಾರ್ದು ತಡದಾಯ್ತು ಗೌಡ್ರೆ. ನೀವು ಬಿಸಾಡ್ಬನ್ನ ನಾ ತಿಂತಾ ಬಿದ್ದಿದ್ ನಂಜ ಇವತ್ತು ಗುಡಿಗೆ ಶರಣ ಆಗ್ಬಿಟ್ಟ. ಇವನು ಆ ಕಡೆ ಸೇರ್ಕೊಂಡ್ಬಿಟ್ಟ. ಹೌದಾ? ಸೇರಿದ್ರೆ ಸೇರ್ಕೊಳ್ಳಿ ಬಿಡಿ, ಅದರಿಂದ ನಮಗೇನ್ ನಷ್ಟ? ತಾಯಿ ನಿಮಗ್ ಗೊತ್ತಿಲ್ಲ, ಮುನಿಯ ಇಡೀ ಊರ್ನೇ ಗೌಡ್ರ ಮೇಲೆ ಕಟ್ಟಿದಾನೆ. ಈಗಾದ್ರೆ ನಾಳೆ ನಮ್ ಜಮೀನಲ್ಲಿ ಕೆಲಸ ಮಾಡೋರು ಯಾರು, ಬೆಳೆ ತೆಗೆಯೋರು ಯಾರು? ಹೇಗೂ ಊರ್ನವರೆಲ್ಲ ಒಟ್ಟು ಸಾಗುವಳಿ ಮಾಡ್ತಿದ್ದಾರೆ. ಹಾಳು ಬೆಳ್ತಿರೋ ನೆಲ ನಾ ಅವ್ರಿಗೆ ಕೊಟ್ಬಿಡೋದು, ಅವರೇ ವರ್ಷಕ್ಕಾಗುವಷ್ಟು ಕಾರಣ ನಮಗ್ ಕೊಡ್ಲಿ. ನೋಡು ಹೇಳ್ತಿದ್ದೇನೆ, ನೀನು ನನ್ ಏನಂತ ತಗೊಂಡ್ಬಿಟ್ಟೆ? ನಾನೇ ಹೋಗಿ ಚೀಲ ಹೇಳ್ಕೊಂಡು ಬಂದಿನ ಹತ್ರ ಕಾರ್ ಆಡಿಸ್ಕೊಳ್ಳೋದಾ? ಇದಕ್ಕಿಂತ ಬುದ್ಧಿ ಇಸ್ಕೊಂಡು ಸಾಯಿದ್ಲಿ. ಬೇಡ
ಆಗಿದೆ ಅಂತ. ಇದು ನಮ್ಮ ಪರವಾಗಿ ಆನಂದ ನನದಾಗಿದೆ.
ಗದ್ದಿದಲ್ಲಿರ್ಬೇಕು. ಮಾರ ಯಾಕ ಊರಾಚೆ ಮಂಟಪ ತಾಕುಂತವನೇ? ಬಾ ಅಂತ ಕರ್ದೆ, ಬರಕಿಲ್ಲ ಅಂತ. ಹಂಗ ಮಾರ ಅಲ್ಲೇ ಕೂತಿದ್ದೆ ಕೋತಿ ಹಂಗೆ. ನಾನ್ ಕೋತಿನ ಹೊಳ್ಳಿಗೆಲ್ಲ ಕಾಣಿಸ್ಲಿ ಅಂತ ಇಲ್ಲಿ ಕೂತಿದ್ದೀನಿ. ಕೆಳಗೆ ಬಾರ, ಕೆಳಗ್ ಬಂದೆಲ್ಲೇ ನಿನ್ ತಲೆ ಮೇಲೆ ಕೂತ್ಕೊಳ್ಳೆ. ಏನ್ ಸಮಾಚಾರ ಗೌರಿ? ಇವತ್ತು ತುಂಬಾ ಕೋಪ ಗೌರಲ್ಲ? ಇನ್ಮೇಲೆ ಹಿಂಗೆ ಹಿಂಗೆ ಅಂದ್ರೆ ಈ ಮಂಟಪದ ಮೇಲೆ ವಾಸ. ಪಕ್ಕಗೆ ಒಂದ್ ಗಿಡಿ ಪೆಟ್ಟಿ ಇಟ್ಕೋ, ಶಾಸ್ತ್ರ ಕೇಳಿ. ನಾ ಕಾಸು ಎಲ್ಲಾ ಬಿಟ್ಟು ಬೆಳಿಗ್ಗೆ ನಿನ್ ಮುಖ ನೋಡೋದ್ನಲ್ಲ, ನಾಲ್ಕು ಕಾಸು ಇರ್ಲಿ, ಒಂದ್ ಕಾಸು ಸಿಗೋಕಿಲ್ಲ. ಇಲ್ಲಿ ನೀನ್ ಹೋಗ್ತೀಯ ಇಲ್ವೋ? ನೀಗ್ ಬರ್ತೀಯ ಇಲ್ವೋ? ನಾ ತತ್ರ ಬರೋಕಿಲ್ಲ. ಹಂಗಾರೆ ನೀನ್ ಇಲ್ಲೇ ಸಾಯಿ, ನಾನು ಹೋಗ್ತೀನಿ. ಚೆನ್ನೆ ಇದ್ರು ದುಡುಗೆ ನನ್ನ ಚಿನ್ನ ಎಲ್ಲಿ ಹೋಗ್ತಾ ಇದ್ಯಾ? ನನ್ನಿಂದ ಯಾಕೆ ಬರ್ತಿದ್ಯಾ? ಏನಿಲ್ಲ, ನಾನ್ ಸತ್ರೆ ನೀನ್ ಎಲ್ಲಿ ಸಾಯ್ತೀಯೋ ಅಂತ ಭಯ, ಅದಕ್ಕೆ. ನಾ ಸಾಯಲ್ಲ, ನೀವು ಹೋಗು. ನಿಜವಾಗ್ಲೂ ಸಾಯೋದಿಲ್ವಾ? ಹೋಗು. ಅದಲ್ಲ ಚಿನ್ನ, ನಾನು ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಟ್ಟೆ, ಮುನಿಯಣ್ಣನಿಗೆ ಹೇಗ್ ಮುಖ ತೋರಿಸೋದು ಅಂತ ಭಯ, ಅದಕ್ಕೆ. ಹೌದಾ? ಮಾವನ್ಗಳ ನಿಂಗೆ ಗೊತ್ತಿಲ್ವಾ? ನಾ ಹೇಳ್ತೀನಿ ಬಾ. ಪ್ರತಿ ಕಾಗದದಲ್ಲೂ ಓದೋದ್ರಲ್ಲಿ ನಾನೇ ಮೊದ್ಲು, ನಾನೇ ಮೊದ್ಲು ಅಂತ ಬರಿತಾ ಇದ್ದೆಲ್ಲ ಅದೆಲ್ಲ ಸುಳ್ಳ. ವರ್ಷ ವರ್ಷ ಊರಿಂದ ಹಣ ತರ್ಸ್ಕೊಳ್ತಾ ಇದೆಯಲ್ಲ, ಯಾಕ ಫೈಲ್ ಇದೆ? ಪರೀಕ್ಷೆ ಮಾಡೋರು ನಂಗೆ ಉತ್ತರ ಗೊತ್ತಿಲ್ದಿರ ಪ್ರಶ್ನೆ ಯಾಕೆ ಕೇಳ್ಬೇಕು? ಅದಕ್ಕೆ ಗಲಾಟೆ ಮಾಡಿದೆ, ಮೇಸ್ಟ್ ಹೊಟ್ಟೆ ಕಿಚ್ಚು ಬಂದು ನಾನು ಫೇಲ್ ಮಾಡಿದ್ರು. ಅಯ್ಯೋ, ನಿಮ್ಮ ಅಣ್ಣ ನಿನ್ ಮೇಲೆ ಎಂತೆಂತ ಆಸೆ ಇಟ್ಕೊಂಡಿದ್ದ, ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಹಾಗೆ ತಾಯ್ತು ಬಿಡು, ಮುಂದಿನ ವರ್ಷ ಏನಾದ್ರೂ ಚಂದಾಗಿ ಓದು. ನಾ ಓದಕ್ಕಿಲ್ಲ. ಯಾಕೆ ಓದಕ್ಕೆ? ನಂಗೆ ಇಷ್ಟ ಇಲ್ಲ. ಬೇರೆ ಏನ್ ಮಾಡ್ತೀನಿ? ವ್ಯಾಪಾರ ಮಾಡ್ತೀನಿ, ಪಟ್ಟಣದಲ್ಲಿ ಬಿಡಿ ಸಿಗರೇಟ್ ಅಂಗಡಿ ಇಡ್ತೀನಿ. ನಮ್ಗೆ ಯಾಕಪ್ಪ ವ್ಯಾಪಾರ ಗೀಪಾರ ಇಲ್ಲ? ನಮ್ ಜೊತೆಲೇ ಇದ್ದು ಬೇಸಾಯ ಮಾಡುವಂತೆ. ನಮ್ಮ ಅಣ್ಣನ ಕೆಲಸ ಮಾಡಲ್ಲ. ಯಾಕೆ? ಆ ಕಚ್ಚಿನ ಕೆಲಸ ನನ್ಗೆ ಇಷ್ಟ ಇಲ್ಲ. ಮಣ್ಣಲ್ಲಿ ಹುಟ್ಟಿ ಮಣ್ಣಲ್ಲಿ ಬೆಳೆದು ಮಣ್ಣಿನ ಕೆಲಸ ಮಾಡ ಕಚ್ಚಿನ ಕೆಲಸ ಅಂತೀಯಾ? ಅಲ್ಲೋದ್ ಬಿಡ್ತೇನೆ ನೋಡು. ನಾ ಸತ್ರು ಆ ಕೆಲಸ ಮಾಡಲ್ಲ. ವ್ಯಾಪಾರ ಮಾಡಕ್ಕೆ ನನ್ಗೆ ಈಗಲೇ 5,000 ರೂಪಾಯಿ ಬೇಕು. ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ. ಹಾಗಾದ್ರೆ ಇವತ್ತಿಂದ ನಿಮ್ಮ ಈ ಮಾರ ಸತ್ತ. ಅಯ್ಯೋ ಮಾರ, ಮಾರ ಬೇಡ ಬೇಡ ಅಂದ್ರೆ ಕೇಳಿದಷ್ಟು ಹಣ ಕಳಿಸಿ ಓದಿ ಉದಾರ ಮಾಡ್ತೀನಿ ಅಂತ ಹೇಳಿದೆಯಲ್ಲ, ನೋಡಿದೆ ಈಗ. ಹೋಗ್ಲಿ ಅಕ್ಕ, ಇನ್ನು ಹುಡುಗ ಎಗರಾಡ್ತಾನೆ, 4 ದಿವಸ ಆದ್ಮೇಲೆ ಅವನ್ ಬುದ್ಧಿ ತಾನಾಗೇ ಸರಿ ಹೋಗುತ್ತೆ. ಏನ್ ಸರಿ ಹೋಗ್ತಾನೋ ಏನೋ, ಈಚೀಚೆಗೆ ಅವನ್ ತರ ನೋಡಿದ್ರೆ ನನ್ಗ್ಯಾಕೋ ಹೆದರಿಕೆ ಆಗುತ್ತೆ. ಮುನಿಯ ನೀವು ಊಟ ಮಾಡಪ್ಪ. ಬೇಡ ಕಣಕ್ಕ, ಮಾರನ್ ವಿಷಯದಲ್ಲಿ ನಾನು ಯಾಕೋ ಸಿದ್ಧ ಹುಡುಕ್ಬಿಟ್ಟೆ. ಕೋಪ ಹೇಳ್ದ ಅವನ್ ಮನೆಗೆ ವಾಪಸ್ ಬರ್ಲಿ, ಒಟ್ಟಿಗೆ ಕೂತ್ಕೊಂಡ್ತೀನಿ ನೋಡ. ನೀನು ಮುನಿಯನ್ ತಮ್ಮ ಮಾರ ಅಲ್ವಾ? ಮಾರ ಆದ್ರೆ ಮುನಿಯನ್ ತಮ್ಮ ಅಲ್ಲ. ನಿಂಗೇನೋ ಬಂತು ಮಲ್ಲಾಗ್ರ, ಯಾಕೋ ಹಿಂಗ್ ಕಾರವಾಗಿ ಮಾತಾಡ್ತೀಯ? ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಟ್ಟಿಯ? ನಂಗೊತ್ತು ನವಿಲು ಕುಣಿತದೆ ಅಂತ ಕೆಂಪೂತ ಪುಕ್ಕ ಹಚ್ಕೊಂಡ್ರೆ ಕುಣಿಯಕ್ ಆಯ್ತದೇನು? ನನ್ ತಮ್ಮ ಮರಳಪ್ಪನಿಗಿಂತಲೂ ಚಂದಾಗ ಓದ್ತಾನೆ ಅಂತ ಕೊಚ್ಕೊಂಡ್ಬಿಟ್ಟ ಮುನಿಯ ಆಯ್ತಾ? ರೈತರು ಯಾವತ್ತು ರೈತರ ಕೆಲಸನೇ ಮಾಡ್ಬೇಕು ಕಣ. ಅದ್ ನನಗೆ ಇಷ್ಟ ಇಲ್ಲ. ಅಲ್ಲ ಕಣ, ಇಷ್ಟ ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಪಟ್ಟಣದಲ್ಲಿ ಬೀಡಿ ಸಿಗರೇಟ್ ವ್ಯಾಪಾರ ಮಾಡ್ತೀನಿ. ಅದಕ್ಕೂ ಬಂಡವಾಳ ಬೇಡವಾ? ಅಣ್ಣನ ಕೇಳ್ದೆ, ಕೊಡಲ್ಲ ಅನ್ಬಿಟ್ಟ. ಅದ ನಿನ್ ಸಂಕಟ ಮಾರ. ನಿಮ್ಮ ಅಣ್ಣನ ನಿಜವಾದ ಬಣ್ಣ ಏನು ಅಂತ ಈವಾಗ ನಿನಗೆ ಅರ್ಥವಾಯ್ತಾ?
ನಿನ್ನ ಭಾಗದ ಆಸ್ತಿನ ಉಡಾಯಿಸಿ ತಾನು ಮಜಾ ಮಾಡ್ತಾ ನಿನ್ನ ಹಾಳು ಬಾವಿಗೆ ತಳ್ಳಬೇಕು ಅಂತ ಯೋಚನೆ ಮಾಡವನೆ. ನೀನೇನು ಹೆದರ್ಕೋಬೇಡ, ನಿಂಗ್ ನಾನು ಹಣ ಕೊಡ್ತೀನೋ ನಾನು ಹಣ ಕೊಡ್ತೀನಿ. ನೀವು ಕೊಡ್ತೀರಾ? ಊನು ಊರಿಗೆ ತಂದೆ ಆಗಿರೋ ನಾನು ನಮ್ಮ ಮಾರನ್ನ ಕೈ ಬಿಟ್ಬಿಡ್ತೀನ? ಯೋಚನೆ ಮಾಡಬೇಡ, ನಾನು ಹೇಳ್ದಾಗ ಕೇಳು, ನಡಿ ನಡಿಯ. ಆಸ್ತಿಯಲ್ಲಿ ನನಗೂ ಸಮ ಪಾಲ್ ಬೇಕು. ಏನಂದೆ ನೀನು? ನೀನು ಪಾಲ್ ಕೇಳ್ತಾ ಇದೀಯಾ? ಯಾಕೆ ಕೇಳಬಾರ್ದು? ನಾನೇನು ಭಿಕ್ಷೆನ ಬೇಡ್ತಾ ಇದ್ದೀನಿ? ನಮ್ಮ ಅಪ್ಪನ ಆಸ್ತಿಯಲ್ಲಿ ಬರಬೇಕಾದ್ರೆ ನಾನು ಕೇಳ್ತಾ ಇದ್ದೀನಿ. ಬೇಡ ಮರ, ಊರೆಲ್ಲ ಸೇರಬೇಕು, ಒಟ್ಟಾಗಿ ಸಾಗುವಳಿ ಮಾಡಬೇಕು ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ. ಈಗ ನಮ್ಮ ನಮ್ಮಲ್ಲೇ ಪಾಲ್ ಮಾಡ್ಕೊಳ್ಳೋದಾ? ತಪ್ಪು ಕಣಪ್ಪ, ತಪ್ಪು. ಆಹಾ, ನಮ್ಮಪ್ಪನ ಆಸ್ತಿಯಲ್ಲಿ ನೀವು ಇಷ್ಟಿನ ಸುಖ ಪಟ್ಟಿ ಸಾಲ್ದು? ಯಾರೋ ಸುಖ ಪಟ್ಟಿದ್ದು? ಇಷ್ಟಿನ ದಿಮಾಗ್ ಮಾಡಿದ್ ನೀನ್ ತಿಂದಿಲ್ಲ? ಕಾಲೇಜ್ ಹಣ, ರೂಮ್ ಬಾಡಿಗೆ ನಿಮ್ ತಾತ ಕೊಟ್ಟ, ಹೊಟ್ಟೆ ಬಟ್ಟೆ ಕಟ್ಟಿ ಇವನ್ ಕಣ್ಣು ಕೊಟ್ಟಿದ್ದು ಇವನು. ಯಾರು ತೀಟೆ ಕೊಟ್ಟ? ನನ್ ತಮ್ಮ ಕಾಲೇಜಲ್ಲಿ ಓದ್ತೀಯಾನೆ ಅಂತ ಇಡೀ ಹಳ್ಳಿಲೆಲ್ಲ ಜಂಬ ಕೊಚ್ಕೊಳ್ಬೇಕಿತ್ತು, ಅದಕ್ಕೆ ಕೊಟ್ಟ. ಹಾಗೆ ಅನ್ಕೋ, ನಾನ್ ನಿನ್ಗೋಸ್ಕರ ಏನು ಮಾಡಿಲ್ಲ ಅಂತ ತಿಳ್ಕೊ. ನಾನ್ ನಿನ್ ಅಣ್ಣ ಅಲ್ವಾ? ಆಸ್ತಿ ಪಾಲ್ ಮಾಡು ಅಂತ ಹೇಳಿ ಸಂಬಂಧ ಮುರಿಬೇಡ ಕಣು. ನೋಡು, ಬೇಕಾದ್ರೆ ಆಸ್ತಿ ಎಲ್ಲ ನೀನೇ ಇಟ್ಕೋ, ನಿನ್ ಜಮೀನಲ್ಲೇ ನಾನ್ ಬಂದು ಕೂಲಿ ಕೆಲಸ ಮಾಡ್ತೀನಿ. ಪಾಲ್ ಮಾಡು ಅಂತ ಮಾತ್ರ ಹೇಳ್ಬೇಡ ಕಣು, ನೀನ್ ಕೈ ಮುಗಿತೀನಿ. ಹಿಂದೆ ಯಾವನಿಗ್ ಬೇಕು? ನನ್ ಪಾಲ್ ನನಗೆ ಕೊಟ್ಬಿಡು, ಇಲ್ದೆ ಇದ್ರೆ ಅದನ್ನ ತಗೊಳ್ಳೋ ದಾರಿ ನನ್ಗು. ಹೋಗ್ತಿದೆ ಕಚೇರಿ. ಮಾರನ್ ಕೊಡಿ ಬೇಡ, ಮಾರನ್ ಕೊಡಿ ಬೇಡ. ಮುಚ್ಚ ಬಾಯಿ, ದೇವ್ರಂತ ಮನೆಯನ್ನು ಬಿಟ್ಬಿಟ್ಟು ಈ ಮನೆ ಹಣನ ಮೆಚ್ಕೋತಾ ಇದ್ದೀನಿ. ಯಾವಾಗ ಇವನ್ ಪಾಲ್ ಕೇಳಿದ್ನೋ ಆಗ್ಲೇ ನಿನ್ನ ಇವನ್ ಸಂಬಂಧ ಹರಿದೋಯ್ತು. ನೀನ್ ಯಾಕೆ ಹೇಳ್ತಿ ಚೆನ್ನಿ? ಸಂಬಂಧ ಏನ್ ಹಳೆ ಬಟ್ಟೆನ ಹರಿಯೋಕೆ? ನೀನ್ ಯಾವತ್ತಿದ್ರು ನನ್ನವಳೆ. ಅದನ್ನ ಕನಸಿನಲ್ಲೂ ನೆನ್ಸ್ಕೋಬೇಡ, ಹೋಗೋ. ಸುಮ್ನೆ ನಾನು ಯಾಕೆ ಹೋಗ್ಲಿ? ನನ್ ಪಾಲ್ ನನಗೆ ಬಿಸಾಕಿ, ಅದನ್ ಬಿಟ್ಟು ಬರೀ ಗಂಡುಂಗ ಮಾತನಾಡ್ತಾ ಇದ್ದೀರಲ್ಲ. ಮುನಿಯ ತಳ್ಳೋ ನಾಚಿಗೆ. ಇದವನ್ ಮಾತಲ್ಲ ಅಕ್ಕ, ಯಾರೋ ಒಂದ್ ತಲೆ ಕೆಡ್ಸಿದ್ದಾರೆ ಪಾಪ. ಹಿಡ್ಕೊಂಡು ನಡ ಮುರಿದ್ರೆ ಎಲ್ಲ ಸರಿ ಹೋಗುತ್ತೆ. ನಡ ಮುರಿತೀರಾ? ನಡ ಮುರಿತೀರಾ? ನಿಮ್ ಸ್ವಂತ ತಮ್ಮ ಆಗಿದ್ರೆ ಹೀಗೆ ಮಾಡ್ತಿದ್ರಾ? ನಾನ್ ಮನೆ ತಾಯಿ ಮಗ, ಅದಕ್ಕೆ ನಾನು ಸಾಯಿಸಿ ನನ್ನ ಆಸ್ತಿ ಎಲ್ಲ ಹೊಡ್ಕೊಳಕ್ ನೋಡ್ತಾ ಇದೀರಾ? ಇನ್ನೊಂದ್ಸಲ ಈ ಮಾತನ್ ಬೇಡ. ಪಂಚಾಯತಿ ಸೇರಿಸು, ನಿನಗೆ ಏನೇನು ಬೇಕು ಎಲ್ಲ ಬರ್ದು ಕೊಡ್ತೀನಿ. ಆಗ್ಬಾ ದಾರಿಗೆ. ರುಜು ಮಾಡಿ. ಗಂಡು ಅಂದ್ರೆ ನೀನೇ ಗಂಡು, ಹಿಡಿದ ಕೆಲಸ ಸಾಧಿಸ್ಬಿಟ್ಟೆ. ತಗೋ 5,000 ರೂಪಾಯಿ ಮಜಾ ಮಾಡು. ಸಿಗರೇಟ್ ಅಂಗಡಿನಾದ್ರೂ ಇಡು, ಸಿಗರೇಟ್ ಫ್ಯಾಕ್ಟ್ರಿನಾದ್ರೂ ಇಡು. ಇನ್ನು ಹಣ ಬೇಕಾದ್ರೆ ಬಂದು ಕೇಳು, ಕೊಡ್ತೀನಿ. ತುಂಬಾ ಉಪಕಾರ ಮಾಡಿದ್ರೆ ಬರ್ತೀನಿ. ಸರಿ, ಜನ ಮುಖ್ಯನ? ಇವತ್ತು ಓಡೋದ್ವಿ ಅಂತ ನಗ್ತಾರೆ, ಅದೇ ಜನ ನಾವು ನಾಳೆ ಸೌಕರ್ಯ ಕಾರಲ್ಲಿ ಬಂದಿಳಿದ್ರೆ ಕಾಲಿಡಿದ ಪೂಜೆ ಮಾಡ್ತಾರೆ. ಬಾಬಾ, ಇದಕ್ಕೆಲ್ಲ ಅಳ್ತಾರ? ಚಿ ಹುಚ್ಚಿ ಬಾ. ನೋಡ್ದೆ ಚೆನ್ನಿ, ರೈಲ್ವೆ ಸ್ಟೇಷನ್ ಎಷ್ಟು ದೊಡ್ಡದಾಗೈತೆ. ಮೊದ್ಲು ಹೋಟ್ಲಿಗೆ ಹೋಗೋಣ, ಆಮೇಲೆ ಊರೆಲ್ಲ ತೋರಿಸ್ತೀನಿ ಬಾ. ಹೆಂಗಿದೆ ಬೊಂಬೆಗಳು? ಯಾರು ಗೊತ್ತಾ? ನಮ್ ಗುರು ರಸಿಕ ರಾಜ. ಇವ್ರ ಫೈಟಿಂಗು ರೊಮ್ಯಾನ್ಸು ನೋಡ್ಬೇಕು, ಇವ್ರ ಪಿಕ್ಚರ್ ತೋರಿಸ್ತೀನಿ. ಸಟ್ಟಿಗೆ ಸಿಗುತ್ತಾ? ಹೌಸ್ಫುಲ್ ಆಗಿದೆ, ಬ್ಲ್ಯಾಕ್ ಅಲ್ಲಿ ತಗೋಬೇಕು. ಥ್ಯಾಂಕ್ ಯು ಸರ್. ಬಾಬಾ ಗುರು, ಚೆನ್ನಿ ಬೆಂಗಳೂರು ಪೇಟೆ ಇಷ್ಟ ಆಯ್ತಾ? ನೋಡ್ದ್ಯಾ ಅಂಗಡಿ ಆಕಾಶ ಮುಟ್ಟಿರೋದ್ನ? ಬಾ. ಅಲ್ಲಿ ತುಂಬಾ ಸೀರೆಗಳು ಬೊಂಬೆಗಳು. ನೋಡ್ದ್ಯಾ ಚಿನ್ನ, ನಮ್ಮ ಬೆಂಗಳೂರು ಪಟ್ಟಣ ಹೇಗಿದೆ ಅಂತ. ಈ ಸುಖ ಈ ನೆಮ್ಮದಿ ಆ ನಿಮ್ಮ ಹಳ್ಳಿಯಲ್ಲಿ ಸಿಗುತ್ತಾ?
ಮಾರ, ನೀನೆಲ್ಲಿರ್ತೀಯಾ? ಇಲ್ಲ. ನಾನು? ನೀನು ಇಲ್ಲ. ಇಬ್ರು ಇಲ್ಲೇನಾ? ಅಯ್ಯೋ ಮಂಕೆ, ಈ ಸೊಗಸಾದ ರೂಮು, ಈ ಡಬ್ಬಲ್ ಕಾಟು ಎಲ್ಲ ಇರೋದು ನಾವಿಬ್ರು ಇರೋಕೆ. ಇಬ್ರು ಒಟ್ಟಿಗೆ ಇರೋದಾ? ತಪ್ಪೇನು? ನಮ್ಗಿನ್ನು ಮದ್ವೆನೇ ಆಗಿಲ್ವಲ್ಲ. ಈಗ ಮಾಡ್ಕೊಳ್ತೀನಿ. ಇಷ್ಟೊತ್ತಲ್ಲ. ಓಲ್ಗಾ, ಚಪ್ರ, ತಾಳಿ, ಮಂಟಪ ಒಂದು ಇಲ್ದಲೆ ಮದ್ವೆನಾ? ಚೆನ್ನಿ, ಈ ನಮ್ಮ ರೂಮೇ ಮದುವೆ ಮಂಟಪ, ಉಸಿರೇ ಓಲಗ, ಈ ನನ್ನ ಮಾತೆ ಮಂತ್ರ, ಈ ನನ್ನ ತೋಳೆ ತಾಳಿ. ಬೇಡ ಮರ, ನಿನ್ ತಮ್ಮ ಅಂತೇನೆ ಬೇಡ. ನಕ್ಕ ನಾ ಇಲ್ಲಿ ತನಕ ಕರ್ಕೊಂಡ್ ಬಂದಿತ್ತು. ಚೆನ್ನಿ ನನ್ನ ಚಿನ್ನ, ಚಿನ್ನ ನನ್ನ ಚೆನ್ನಿ, ಚಿನ್ನ ಅಕ್ಕ. ಅಕ್ಕ ಮುನಿಯ ಚೆನ್ನಿ ಸಿಕ್ಕಿದ್ಲ? ಸಿಕ್ಕಿದಾಗೆ ಅಂತ ತಿಳ್ಕೊ. ಚೆನ್ನಿನೂ ಮಾರನು ಬೆಂಗಳೂರು ಪೇಟೆಯಲ್ಲಿ ಸುತ್ತಾಡೋದನ್ನ ಕಣ್ಣಾರೆ ಕಂಡವ್ರು ಹೇಳೋರೆ. ಅಯ್ಯೋ, ಆ ಬುಡ್ಡೆ ನಿಂತಿದ್ರು ಓಡೋಗಿ ನಮ್ಮ ಮರ್ಯಾದನ್ನ ಹಾಳು ಮಾಡ್ಬಿಟ್ಲಲ್ಲಪ್ಪ. ಅಯ್ಯೋ ನನ್ನ ಮಗಳು. ಅಕ್ಕ ನಿನ್ನ ಮಗಳಿಗೆ ಏನೂ ಆಗಲ್ಲ. ಎಲ್ಲಿದ್ರು ಸರಿ, ಇವತ್ತೇ ಬೆಂಗಳೂರು ಹೋಗಿ ಇಬ್ರು ಹೇಳ್ಕೊಂಡು ಇಲ್ಲಿಗೆ ಬರ್ತೀನಿ. ಸರಿನಾ? ಸರಿಯಪ್ಪ. ನೀನು ಮಾತ್ರ ನೆಮ್ಮದಿಯಿಂದ ಇರು. ಬರ್ತೀನಕ್ಕ. ಅಯ್ಯೋ ದೇವ್ರೆ, ಇವಳಿಗೆ ಯಾಕೆ ಈ ಕೇಡು ಬುದ್ಧಿ ಬಂತು? ನಾನು ಕೇಳಿದ್ರೆ ಲಕ್ಷಣವಾಗಿ ಲಗ್ನ ಮಾಡ್ಕೊಡ್ತಾ ಇದ್ನಲ್ಲ. ದೇವ್ರೆ ನಮ್ಮ ಮರ್ಯಾದೆ ಕಾಪಾಡಪ್ಪ, ನಮ್ಮ ಮರ್ಯಾದೆ ಕಾಪಾಡು. ಅಣ್ಣವ್ರೆ, ಈ ಜಾಗ ಎಲ್ಲೈತೆ ಅಂತ ಸ್ವಲ್ಪ ಹೇಳ್ತೀರಾ? ಮೂಲಾಡ್ಜ ಸೀದಾಗ ಬಲ್ಕ್ ತಿರ್ಗೋ, ಅಲ್ಲೇ ಕಾಣಿಸುತ್ತೆ. ಹಿಂಗ್ ಹೋಗ್ಬೇಕಾ? ಅಲ್ಲಿ ಯಾರು ಕೇಳಿದ್ರೆ ಹೇಳ್ತಾರೆ. ಸರಿ ಬಿಡಿ. ಓಹೋಹೋ, ಬನ್ನಿ ಬನ್ನಿ, ರೂಮಿಗೆ ಬಂದ್ಬಿಟ್ರಾ? ರೂಮ್ ಯಾವ್ದು ಖಾಲಿ ಇಲ್ಲ. ಇಲ್ಲ, ಮಾರ ಅಂತ ಒಬ್ನಿದ್ನಲ್ಲ, ಅವನಿದ್ದಾನ ಇಲ್ಲಿ? ಓ ಮಾರನ, ಅವನಿಲ್ಲಿ ಹೋಗಿ ಯಾವ್ದೋ ಕಾಲ ಆಯ್ತು. ನಾನು ಅಣ್ಣ ಮುನಿಯ ಅಂತ, ತಿಂಗಳನ ಇಲ್ಲಿಗೆ ದುಡ್ಡು ಕಳಿಸ್ತಾ ಇದ್ದೆ ಅವ್ನ್ ಚೆನ್ನಾಗಿ ಓದ್ಬೇಕು ಅಂತ. ಅವನೆಲ್ಲ ಓದ್ತಿದ್ದ? ಪೊಲೀಸನ ಅಲ್ದಂಗ ಅಲಿತಿದ್ದ, ನಾವೇ ಓಡಿಸ್ಬಿಟ್ವಿ. ಮನೇಲಿ ಎಲ್ಲರತ್ತ ಜಗಳ ಹಾಡ್ಕೊಂಡ್ ಬಂದವನು, ಅವನಿಗೆ ಎಲ್ಲಿ ಹುಡ್ಕೋದು? ಇದ್ಯಾವ ಮಹಾ ದೊಡ್ಡ ವಿಷಯ, ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ರೆ ಎರಡು ದಿವಸದಲ್ಲಿ ಹುಡ್ಕೊಡ್ತಾರೆ. ಸರಿ ಸ್ವಾಮಿ, ಹೆಂಗಾರು ಮಾಡಿ ನನ್ನ ತಮ್ಮನ ಹುಡ್ಕೊಡಿ ಸ್ವಾಮಿ. ನಮ್ಮ ತಮ್ಮನ್ ಬಿಟ್ಟು ಅವ್ರು ಬದುಕಕ್ಕಾಗಲ್ಲ. ಅಕ್ಕನು ತುಂಬಾ ಗೋಳಾಡ್ತಾವಳೆ. ನಿಮ್ ಪಾದಕ್ಕೆ ಬೀಳ್ತೀನಿ ಸ್ವಾಮಿ. ಚೇ, ಏನಪ್ಪ ಇದೆಲ್ಲ ನೋಡೋ? ನೀ ಹೀಗ್ ವ್ಯಥೆ ಪಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಿನ್ ತಮ್ಮ ಎಲ್ಲೇ ಇರ್ಲಿ, ಅವನ್ ಹುಡ್ಕೊಡೋ ಕರ್ತವ್ಯ ನಮ್ದು. ಅಂದ ಹಾಗೆ ನೀ ಬೆಂಗಳೂರಲ್ಲಿ ಎಲ್ಲಿದ್ಯಾ? ಎಲ್ಲೂ ಇಲ್ಲ ಬುದ್ಧಿ. ಹಾ, ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ದಿವಸ ಸಂಜೆ ಬಂದು ನೀನ್ ನನ್ ನೋಡ್ಕೊಂಡು ಹೋಗು. ಸರಿ, ಹೆಂಗಾರು ಹುಡ್ಕೊಡಿ. ಇರ್ಲಿ ಬಿಡು, ಧೈರ್ಯವಾಗಿರು. ಬರ್ತೇನೆ. ಎಲ್ಲೆಲ್ಲಿ ನಿಂತ್ಕೊಂಡಿದ್ರೋ ಅಲ್ಲೇ ನಿಂತ್ಕೊಂಡಿರಿ. ಯಾವನಾದ್ರೂ ತಪ್ಪಿಸ್ಕೊಳಕ್ ನೋಡಿದ್ರೆ ಕೈ ಕಾಲು ಮುರಿದು ಬಿಡ್ತೀನಿ. ಬೇತ್ವಟ್ಟೆ, ಇಲ್ಲಿರೋದೆಲ್ಲ ಸೀಸ್ ಮಾಡ. ನೀನ ನನ್ ಮೇಲೆ ಕೈ ಮಾಡ್ತೀಯ? ನಾವು ಬಡವಾ, ಎರಡು ವರ್ಷ ನಿನ್ ಕಠಿಣ ಶಿಕ್ಷೆ ಮಾಡಿಸಿದ್ರೆ ಬುದ್ಧಿ ಬರುತ್ತೆ. ನಡೆಯ ನಡೆಯ ನಡೆಯ. ಮರ ಮರ ಆಗಿದ್ಯಾ? ಇವನೇ ಇವನೇ ನನ್ ತಮ್ಮ ಸ್ವಾಮಿ. ಇವನೇನಾ? ಹೌದು ಸ್ವಾಮಿ. ಯಾಕೆ ಸ್ವಾಮಿ ಕೈಗೆ ಬೇಡಿ? ಕ್ಲಬ್ನಲ್ಲಿ ಜೂಜಾಡ್ತಾ ಇದ್ದ, ಇಷ್ಟೇ ಅಲ್ಲದೆ ಡ್ಯೂಟಿ ಮೇಲಿರೋ ಕಾನ್ಸ್ಟೇಬಲ್ ಮೇಲೂ ನನ್ ಮೇಲೂ ಕೈ ಎತ್ತಿ ರಂಪ ಮಾಡಿದಾನೆ ರಾಸ್ಕಲ್. ಏನು ಏನಿದೆಲ್ಲ ಸ್ವಾಮಿ? ಅವ್ನ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅವ್ನು ಕ್ಷಮಿಸ್ಬಿಡಿ, ಅವನಿಂದ ತಪ್ಪು ಕೆಲಸ ತಿರ್ಗಾ ಮಾಡಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಕ್ಷಮಿಸೋದು ಬಿಡೋದು ನನ್ ಕೈಲಿಲ್ಲ ಮುನಿಯಪ್ಪ, ಇದೆಲ್ಲ ಕೋರ್ಟ್ನಲ್ಲೇ ಇತ್ಯರ್ಥ ಆಗ್ಬೇಕು. ಕೋರ್ಟು ಜೈಲ್ಗೂ ಹಾಕ್ತಾರ? ಹಾ, ಒಂದೂವರೆ ವರ್ಷ ಹಾಕ್ತಾರೆ. ಬೇಡ ಬೇಡ ಅಂತ ಬೇಡ್ಕೊಂಡು ಕೇಳದೆ ಇಲ್ಲಿಗೆ ಓಡ್ ಬಂದಿಯಲ್ಲೋ, ಇದಕ್ಕೆ ಏನೋ ಓದಿ ದೊಡ್ಡ ಮನ್ಸು ಆಗ್ತಿ ಅಂತ ಆಸೆ ಇಟ್ಕೊಂಡೆ. ಜೂಜಾಡಿ ಜೈಲ್ ಸೇರ್ಬಿಟ್ಟಿಯಲ್ಲೋ, ನಮ್ಮ ವಂಶದಲ್ಲ ಯಾರೋ ಜೈಲ್ ಮುಖ ನೋಡಿಲ್ಲ, ನೀನೋಗೆ ಕಂಬಿ ಹಿಡ್ತಾ ಇದೆಯಲ್ಲೋ, ಇದೇನೋ ನಿನ್ ಗತಿ ಮಾರ? ಮನುಷ್ಯನಿಗೆ ಎಲ್ಲ ಅನುಭವನೂ ಆಗ್ಬೇಕು.
ಜೈಲಿಗೆ ಬಂದ ತಕ್ಷಣ ನಮ್ ಗೌರಕ್ಕೇನು ಕಮ್ಮಿ ಆಗೋಲ್ಲ. ಯಾಕೋ ಯಾಕೆ ಹಿಂಗ್ ಮಾತಾಡ್ತೀಯ? ಚೆನ್ನಿ ಎಲ್ಲಿ? ನಂಗೆ ಗೊತ್ತಿಲ್ಲ. ಹೇಳ ಎಲ್ಲಿದ್ದಾಳೆ ಅಂತ. ಹಾಕಿ ನೋಡು, ಮಾರ್ಕೆಟ್ ಹತ್ರ ಇರೋ ಟೂರಿಸ್ಟ್ ಲಾಡ್ಜಲ್ಲಿ ಇದ್ದಾಳೆ. ಸ್ವಾಮಿ, ನಾನು ಅವಳನ್ನು ಕರ್ಕೊಂಡು ಇಲ್ಲಿಗೆ ಬಂದ್ಬಿಡ್ತೀನಿ. ಅದೇ ಅಲೆ, ಹೈ ಮುಟ್ಬಾಡುವ. ಅಳ್ಬೇಡ ಚೆನ್ನಿ, ಅವನಿಲ್ದೆ ಹೋದ್ರೆ ನಾನಿಲ್ವಾ? ನಾನು ಮಾರ ಅಂದ್ರೆ ಏನ್ ತಿಳ್ಕೊಂಡೆ? ಒಟ್ಟಿಗೆ ಓದ್ದವ್ರು, ಒಟ್ಟಿಗೆ ಇದ್ದವ್ರು. ಅವನ್ ರೂಮ್ ಬಾಡಿಗೆ ಕೊಡದೆ ಹೋದ್ರೆ ನಾನ್ ಕೊಟ್ಟು ನಿನ್ ಬಿಡ್ಕೊಂಡು ಹೋಗ್ತೀನಿ. ನನಗೇನು ಬೇಕಾಗಿಲ್ಲ. ಏ, ನಿನಗ್ ಬೇಡದೆ ಹೋದ್ರೆ ನನಗ್ ಬೇಡ್ವಾ? ಅಮ್ಮ ಎದೆ ಹೊಡ್ಕೊಂಡು ಪ್ರಾಣ ಬಿಡ್ತಾವಳೆ. ಮೊದ್ಲ ಜಾಗ ಖಾಲಿ ಮಾಡೋಣ ಬಾ. ಮಾವ, ಮಾರ ಮಾರ ಮಾರನು ಬರ್ತಾನೆ. ಚೆನ್ನಿ, ಯಾಕಮ್ಮ ನಿಂತೆ? ಬಾ ಅಕ್ಕ. ಏ ಅಕ್ಕ, ನೋಡಿ ಯಾರನ್ನ ಕರ್ಕೊಂಡ್ ಬಂದಿವ್ರಿ. ಬಾ ತಾಯಿ. ಯಾಕಲ್ಲೇ ನಿಂತ್ಬಿಟ್ಟೆ? ಇದರಲ್ಲಿ ನಿಂದೇನ್ ತಪ್ಪಿಲ್ಲ, ಎಲ್ಲ ನನ್ ಗ್ರಾಚಾರ. ಪಾಪ, ಇಷ್ಟ ಆತ್ರ ಇರೋ ನಿನ್ಗೆ ಮದ್ವೆ ಮಾಡ್ದಿದ್ದು ನನ್ ತಪ್ಪು. ಬಾ ಕಂದ, ಬಾ ಒಳಗ್ ಬಾ. ಏನೇ ಮನೆ ಹಾಡಿ ಓಡೋಗ್ತೀನಿ. ಈ ಮನೆ ಹಳ್ಳ ಸಾಕೋದ್ಕಿಂತ ಸಾಯ್ಸಕ್ ಮೇಲೆ ಕಣು ಹುಚ್ಚು ಸಾಕು ಮಾತಾಡೋಣ. ಅಯ್ಯೋ, ನಮ್ಮ ಮನೆ ಮರ್ಯಾದೆ ಎಲ್ಲ ಕಳೆದು ಬಿಟ್ಟಲ್ಲೋ. ಸಮಾಧಾನ ಮಾಡ್ಕೋತೆ, ನಾನೇ ನಿಂತು ಇವಳನ್ ಮಾರನ್ಗೆ ಕೊಟ್ಟು ಮದ್ವೆ ಮಾಡ್ತೇನೆ. ನೀನೇನು ಯೋಚನೆ ಮಾಡ್ಬೇಡ. ಮದ್ವೆ ಇವಳಿಗೇನೋ ಮದ್ವೆ? ಮಾನ ಮರ್ಯಾದೆಲ್ಲ ಕಳ್ಕೊಂಡ್ಮೇಲೆ ಇನ್ಯಾವ ಕಟ್ಕೊಂಡು ಮದ್ವೆ ಮಾಡ್ಕೊಳ್ತಾಳೋ? ನಾನಿನ್ನು ಬದುಕಿರ್ಬಾರ್ದು ಮನೆಯ, ನಾನಿನ್ನು ಬದುಕಿರ್ಬಾರ್ದು, ಬದುಕಿರ್ಬಾರ್ದು. ಅಕ್ಕ, ರೆಡಿ ಆಯ್ತಾ ಸ್ವಾಮಿ? ನೋಡಿದ್ರ ನೋಡಿದ್ರ, ಬಡವ ಜಮೀನ ಒತ್ತರಿಸ್ಬಿಟ್ಟವನೇ ಸ್ವಾಮಿ, ಒತ್ತರಿಸ್ಬಿಟ್ಟವನೇ. ಇಲ್ವಲ್ಲ, ಸರ್ಕಾರಿ ಲೆಕ್ಕದ ಪ್ರಕಾರ ಸರಿಯಾಗಿದೆಯಲ್ಲ ಗೌಡ್ರೆ. ಆ ಚಂದಾಗಂದ್ರಿ, ಅವನ್ ತಮ್ಮನ ಜಮೀನು ಎಷ್ಟಾಯ್ತ ಅಂತ ನನಗ್ ಗೊತ್ತಿಲ್ವಾ? ಇನ್ನೊಂದಪ್ಪ ಹೇಳಿರಿ. ಎಷ್ಟ್ ಸಾರಿ ಹೇಳಿದ್ರು ಅಷ್ಟೇ ಗೌಡ್ರೆ. ಆ, ನಿಮ್ಮ ಅಳತೆ ಟೇಪ್ ಸರಿಯಾಗಿಲ್ಲ. ಏನಂತೀಯ ಪೂಜಾರಪ್ಪ? ಅದಕ್ಕೆ ಬೇರೆ ಟೇಪ್ ತರ ಕೇಳಿ. ಹಣೆ, ಯಾಕೆ ಸುಮ್ಮನೆ ವ್ಯಾಜ್ಯ? ನಿಮ್ಗೆ ಎಷ್ಟು ಜಮೀನು ಬೇಕು ಅಷ್ಟು ನೀವು ಬರ್ಸ್ಕೊಳ್ಳಿ, ಮಿಕ್ಕಿದ್ದನ್ನು ನಂಬ್ಕೊಡಿ. ಮುನಿಯ, ಯಾಕೋ ಏನಾಯ್ತು ನಿಮ್ಗೆ? ಮಾರನಿಂದ ಆಗಿರೋ ಅನ್ಯಾಯ ಸಾಲದು ಅಂತ ಇದನ್ನು ಕೊಡ್ಬೇಕು ಅಂತಿದ್ಯಾ? ನೀನ್ ಸುಮ್ನಿರಕ್ಕ, ಬರ್ದ್ಕೊಡಿ ಅವ್ರಿಗೆ, ಬರ್ದ್ಕೊಡಿ ಅವ್ರಿಗೆ. ಆ, ನಿನ್ ಧರ್ಮ ಯಾವಾಗ ಬೇಕು? ನಿನ್ ತಮ್ಮನ ಕೈ ತುಂಬಾ ಹಣ ಕೊಟ್ಟು ಬರ್ಸ್ಕೊಂಡ್ರ ಜಮೀನಿದು
ಇಲ್ದ ಹೋದ್ರೆ ನೀನು ನಿಮ್ಮ ಅಕ್ಕ ಇಬ್ರು ಹೇಳ್ಬಿಡ್ರಿ, ಕೋರ್ಟ್ಗೆ ಹೋಗ್ತಕ್ಕಂತೀನಿ. ತನಿ ಕೋರ್ಟ್ಗೆ ಹೋಗೋದು ಬೇಡ, ತನಿ ಕೋರ್ಟ್ಗೆ ಹೋಗೋದು ಬೇಡ, ಏನಿದ್ರು ಇಲ್ಲೇ ಇತ್ಯರ್ಥ ಮಾಡೋಣ. ಇದು ಅನ್ಯಾಯ ಮುನಿಯಪ್ಪ, ಕೋರ್ಟ್ಗೆ ಹೋಗಿ ತಗೊಳ್ಳಿ. ಅಂಜಿ, ನಾನು ಕೈ ಅನ್ನ ತಿಂದು ನನ್ನ ಕೈನೇ ಕಟ್ಟಿ ನನ್ನ ನಾಯಿ ಬಟ್ಟಿ ಮಗನೇ. ಹೌದು, ನನ್ನ ನಾಯಿನೇ. ಹುಲಿ ಏನಾರ ಆಗಿದ್ದಿದ್ರೆ ಇಷ್ಟೊತ್ತು ನಿನ್ನ ಅದೇ ಬಗ್ಗೆ ರಕ್ತ ಕುಡಿದಿದ್ದೆ. ನನ್ನ ರಕ್ತ ಕುಡಿತೀಯಲ್ಲ ನಿನ್ನ. ಸಾವುಕಾರ ಬಿಡಿ ಬಿಡಿ ಸಾವುಕಾರ, ದೊಡ್ಡವರಿಗೆ ಮಾತಾಡಬಾರ್ದು ಗೊತ್ತಿಲ್ಲ ನಿಂಗ. ಕೆಲ್ಸಕ್ಕೆ ಹೋಗಿ ಹೋಗಿ. ಸಾಹೇಬ್ರೇ, ಅವ್ರಿಗೆ ಏನೇನ್ ಬೇಕು ಎಲ್ಲ ಬರ್ತ್ಕೊಡಿ. ಎಷ್ಟಾದ್ರೂ ಅವರಿಂದಾನೇ ಮುಂದೆ ಬಂದಿರೋ ಜೀವ ಇದು. ಅವ್ರಿಗೆ ಸಂತೋಷ ಸಾಕು ಸಾಕು. ಏನಾಯ್ತೆ, ಹುಷಾರಿಲ್ವೇನೆ? ಡಾಕ್ಟರ್ ಹತ್ರ ಹೋಗೋಣ. ಡಾಕ್ಟರ್ ಬೇಡಮ್ಮ, ಡಾಕ್ಟರ್ ಬೇಡ. ಯಾಕೆ, ಏನಾದ್ರೂ ಮಾಡ್ಕೊಂಡ್ಬಿಟ್ಟೇನೆ? ಹೌದಮ್ಮ, ನಮ್ ಕೂಲಕ್ಕೆ ಮಸಿ ಬಡಿಯೋ ಕೆಲಸ ಮಾಡ್ಕೊಂಡ್ಬಿಟ್ಟೇನೆ. ಅಯ್ಯೋ ದೇವ್ರೇ, ನಾವು ಬಡವರಾಗಿದ್ರು ಮರ್ಯಾದೆ ಮಾಡ್ತಾ ಇದ್ವಲ್ಲ, ಇನ್ಮೇಲೆ ಈ ಹಣ್ಣಿನ ಹೇಗೆ ತಲೆ ಕೊಟ್ಟು ಮಾಡ್ಬೇಕು? ನಮ್ಮ ಮುಂದಿನ ಮರ್ಯಾದೆಗೆ ಮಸಿ ಬಳಸಿಬಿಟ್ಟಿಯಲ್ಲಿ ಒಬ್ಬಳೆ ಮಗಳಾಗಿ ಹುಟ್ಟಿ ಹೆತ್ತೊಟ್ಟಿಗೆ ಬೆಂಕಿ ಸುರಿದು ಬಿಟ್ಟಿಯಲ್ಲಿ ಊರದೊಳ ಹಾಗೆ ತೊಳೆದಾಗ ಬಾರ್ದಾಗಿದ್ದೇನೆ. ಯಾಕೆ ಬಂದೆ? ನಾ ಕೇಳ್ತೋಣೆ, ನೀನು ಹುಟ್ಟಿಲ್ಲ ಅನ್ಸ್ಬಿಡ್ತೇನೆ. ತಾಯಿ 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 ನೀನು ಮಾರ ಅಲ್ವಾ? ಯಾಕೋ ಒಂಥರ ಇದೆಯಾ? ವ್ಯಾಪಾರ ಚಂದ ನಡೀತಿಲ್ವಾ? ವ್ಯಾಪಾರ ಯಾವತ್ತೋ ನೆಗೆದು ಬಿದ್ದೋಯ್ತು. ಹಂಗಂದ್ ಸುಮ್ನೆ ಕೂತ್ಕೊಳ್ಳಕ್ ಆಯ್ತದಾ? ತಿರ್ಗಾ ಬಂಡವಾಳ ಹಾಕ್ಬೇಕು, ವ್ಯಾಪಾರ ನಡೆಸ್ಬೇಕಪ್ಪ. ನನ್ನ ಅದೃಷ್ಟನೇ ಚೆನ್ನಾಗಿಲ್ಲ ಗೌಡ್ರೆ, ಎಷ್ಟು ಹುಡುಕಿದ್ರು ಬಂಡವಾಳನೇ ಸಿಗ್ತಾ ಇಲ್ಲ. ಯಾರ ಇವನ? ನಾನಿಲ್ವೇನು? ನಿಮ್ಮ ಅಪ್ಪನ ಸ್ನೇಹಿತ. ಎಟ್ಬೇಕು ಹಣ? ಏ, ನಾನಿರೋದೇ ಕೊಡಕ್ಕೆ. ಇವ್ ನೀನ್ ಹಳ್ಳಿಗೆ ತಾನೆ ಹೊರಟಿದ್ಯಾ? ನೋಡಿ, ನಮ್ ಗಾಡಿಲಿ ಹೋಗೋಣ ನೋಡಿ. ಗೊತ್ತಪ್ಪ, ನಿನ್ ವಿಷಯ ಎಲ್ಲ ಗೊತ್ತು. ನೀನ್ ಜೂಜಾಡಿ ಜೈಲಿಗೆ ಹೋಗಿದ್ದು ಗೊತ್ತು. ನಿನ್ ಸಮಾಚಾರ ಹಳ್ಳಿಗೆಲ್ಲ ಗೊತ್ತು, ಆದ್ರೆ ಹಳ್ಳಿ ಸಮಾಚಾರ ನಿನಗ್ ಗೊತ್ತಿಲ್ಲ ಅಷ್ಟೇ. ಏನದು? ಚೆನ್ನಿಗೆ ಮಗುವಾಯ್ತಲ್ಲಪ್ಪ. ಮಗುನ? ಹ್ಞೂ, ಚೆನ್ನಿಗೆ ಮಗು. ಮಗುನ್ ತಂದೆ ಮಾರ ಅಂತ ಹಳ್ಳಿಗೆಲ್ಲ ಮಾತಾಡ್ತಾರೆ, ಆದ್ರೆ ಮಗುನ್ ತಂದೆನೆ ಬ್ಯಾರೆ. ಆ ಮಗುನ್ ತಂದೆ ಇನ್ಯಾರು ಅಲ್ಲ, ನಿಮ್ಮ ಅಣ್ಣ ಮುನಿಯ. ನಮ್ಮಣ್ಣ ಮುನಿಯ ಅಂತವನಲ್ಲ. ಏ, ಬೆಳ್ಳಿಗಿರೋದಲ್ಲ ಹಾಲು ಅಂತ ತಿಳ್ಕೊಂಡ್ಬಿಡ್ತೀಯ ನೀನು. ಮೊದ್ಲಿಂದ್ಲೂ ಆ ಹುಡುಗಿ ಮೇಲೆ ಅವನ ಕಣ್ಣಿತ್ತು. ನೀನ್ ಆ ಹುಡುಗಿನ ಹೊಡ್ಕೊಂಡು ಹೊಂಟೋದೆ, ಆದ್ರೆ ಅವನ ಅದೃಷ್ಟ ಚೆನ್ನಾಗಿತ್ತು. ನೀನ್ ಜೈಲಿಗೆ ಹೊಂಟೋದೆ,
ಇಲ್ಲಿ ಅವನಿಗೆ ಸಲೀಸಾಗೋಯ್ತು. ಇದನ್ನೆಲ್ಲ ನೋಡ್ಕೊಂಡು ನಮ್ಮಕ್ಕ ಮಂಕೆ, ನಿಂಗಿನ್ನೂ ಗೊತ್ತಿಲ್ವಾ ಈ ಹೊಲಸ್ನೆಲ್ಲ ನೋಡ್ಲಾರ್ದ ಪಾಪ ಕೆಂಚವ್ವ ಎದೆ ಹೊಡ್ಕೊಂಡು ಸತ್ತ ಆಗ್ಲಿ 8 ತಿಂಗಳಾಯ್ತು. ಕೊಡ್ರೆ ಕೊಡ್ರೆ, ನೀವು ಹೇಳ್ತಿರೋದಲ್ಲ ಸತ್ಯನ? ಪರಮೇಶ್ವರನ ಸಾಕ್ಷಿ ಆಗಪ್ಪ, ನಾ ಸುಳ್ಳು ಹೇಳಲ್ಲ. ಮಾರ ಮನೆ ಬಂತು ಇಳಿಯಪ್ಪ. ಸರಿಯಾ ಯಜಮಾನ್ರೆ? ಗಾಡಿ ಬಿಚ್ಚಿ ಎತ್ತುಗಳು ಹುಲ್ಲಾಕಪ್ಪ. ಸರಿ ಯಜಮಾನ್ರೆ. ಬಾ 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 ಮಾರ ಬಾ. ನೋಡು ನೀನ್ ಮೊದ್ಲೇ ದುಡುಕು ಬಿಸಿ ರಕ್ತ ಯೋಚನೆ ಅವನ್ ತಲೆಗೆಲ್ಲ ತೆಗೆದ್ಬಿಟ್ಟಿಯೋ. ನಾನು ನಿಜ ಹೇಳ್ಬೇಕಂದ್ರೆ ಅವನ್ ನಿಮ್ಮ ಅಣ್ಣನೇ ಅಲ್ಲ, ಅವನ್ ಇರಬಾರ್ದು ಭೂಮಿಗೆ ಬಾರ. ನಾನೇ ನೀನಾಗಿದ್ದಿದ್ರೆ ಜೈಲಿಗೆ ಹೋದ್ರು ಪರವಾಗಿಲ್ಲ ಅಂತ ಅವನು ತೀರ್ಸ್ಬಿಡ್ತಿದ್ದೆ. ನಿನ್ ಕೈಲಾಗುತ್ತ ಕೆಲ್ಸ? ಕೈಲಾಗುತ್ತಾ ಅಂತ ಕೇಳ್ತೀರಾ? ಅವನ್ ತಲೆ ಚಂಡಾಡ್ ನಿಮ್ ಕಾಲ್ ಮುಂದೆ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಾರಾನೇ ಅಲ್ಲ. ಮೊದ್ಲ ಕೆಲಸ ಮಾಡಿ ಎಲ್ಲಾದ್ರೂ ತಲೆ ತಪ್ಪಿಸ್ಕೋ. ತಗೋ ಈ ಹಣ. ಹಣ ನಿಮ್ ಹತ್ರ ಇರ್ಲಿ ಗೌಡ್ರೆ, ಕೆಲ್ಸ ಮುಗಿಸ್ ಬಂದು ತಗೊಂಡ್ ಹೋಗ್ತೀನಿ. ನಿನ್ಗೋಸ್ಕರನೇ ಕಾಯ್ತಿರ್ತೀನ. ಯಾರದ್ ಮಗು? ನಮ್ದೆ. ನಮ್ದು ಅಂದ್ರೆ ನಿಂದು? ಮುನಿಯಿಂದ ಮಾತಾಡಿದ್ರೆ ನಿನ್ ನಾಲ್ಗೆಲಿ ಹುಳ ಬೀಳುತ್ತೆ. ಮರ ಯಾರು? ನೀನ್ ಮಿಂಡ ಮುನಿಯ? ಮರ ಮಾಮ ದೇವ್ರಂತನು, ಅವನ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಚೆನ್ನೈ ಯಾಕೆ ಕಲ್ತಾ ಇದ್ಯಾ? ಮಗು ಯಾಕೆ ಕಲ್ತಿದೆ? ಚೆನ್ನೈ ಚೆನ್ನೈ ಯಾಕೆ ಕಲ್ತಾ ಇದ್ಯಾ? ಏನಾಗಿದೆ ಮಗುವಿಗೆ ಹೇಳುವ? ಮಾರ ಬಂದೇ ಬರ್ತಾನೆ ಚೆನ್ನೈ. ಬರ್ದೆ ಎಲ್ಲೋಗ್ತಾನೆ ಹೇಳು? ನಾವಿಬ್ರು ಬೇರೆ ಬೇರೆ ತಾಯಿ ಹೊಟ್ಟೆ ಹುಟ್ಟಿದ್ರು, ನಮ್ ತಂದೆ ಒಬ್ನೇ ಕಣವ. ಮಾರ ಕೆಟ್ಟವನಾಗಕ್ ಸಾಧ್ಯನೇ ಇಲ್ಲ. ಮಾರ ಬರ್ತಾನೆ, ಬಂದೇ ಬರ್ತಾನೆ. ಮಾವ ಮಾರ ಮಾರ ಬರ್ತಾನೆ ಕಣವ. ನೀ ಅಳ್ಬೇಡ, ಅಳ್ಬೇಡ ನೀನು. ಚೆನ್ನೈ ಚಿಕ್ಕ ವಯಸ್ಸಿನಿಂದ ನಿನ್ ಎತ್ತಾಡ್ಸಿದ ಕೈ ಇದು. ಇವತ್ ನಿನ್ ಕಣ್ಣೀರ್ ಹೊರಿಸ್ತಿರುವಾಗ ಎಷ್ಟು ಸಂಕಟ ಆಗ್ತಿದೆ ಗೊತ್ತವ? ಅಕ್ಕ ನನ್ನ ಮೇಲೆ ದೊಡ್ಡ ಹೊಣೆ ಹೊರಿಸಿ ತೀರ್ಕೊಂಡವಳೆ. ಸ್ವಂತ ಮಗಳಂಗಿರೋ ನಿನ್ನ ಮಾರ ಬಂದ ತಕ್ಷಣ ಅವನ್ ಕೈಯಾಗಿಟ್ಟು ನೀವಿಬ್ರು ನಗ್ನಗ್ತಾ ಇರೋದನ್ನ ನೋಡಿದ್ರೆ ಸಾಕು. ನಿನ್ನ ಅವನ್ನ ಬಿಟ್ರೆ ನನಗ್ ತಾನೇ ಯಾರಿದಾರವ? ದಿವಸ ದೇವ್ರ ಹತ್ರ ಬೇಡ್ಕೋತಾ ಇರ್ತೀನಿ, ಮಾರನ್ ಬೇಕ್ ಕಳ್ಸಪ್ಪ, ಮಾರನ್ ಬೇಕ್ ಕಳ್ಸಪ್ಪ ಅಂತ. ದೇವ್ರು ಖಂಡಿತ ಕಂಡ್ಬಿಡ್ತಾನೆ ಚೆನ್ನಿ. ನೀ ಸಮಾಧಾನ ತಂದ್ಕೋವ. ಹಂಗಲ್ಲ ಮಾವ, ಹಂಗಲ್ಲ. ಅಳ್ಬೇಡ ಅವ, ಅಳ್ಬೇಡ. ನೋಡು ನಾಳೆ ಬೆಳಗ್ಗೆನ ಬೆಂಗಳೂರು ಹೋಗಿ ಮಾರನ್ ನೋಡ್ಕೊಂಬರ್ತೀನಿ. ನೀ ಮಲ್ಕೋ ಅವ, ಮಲ್ಕೋ. ಮಲ್ಕಾಬಡ್ಡಿ ಮಗನೇ ಗೌಡ, ಗೌಡ ನಿನಗ್ ಸರಿಯಾದ ಬುದ್ಧಿ ಕಲಿಸ್ತಾರೆ.
ಮತ್ತೇನ್ ಬೇಕು? ಕುರುಮ, ನಿನ್ನ ಮಾತು ಕೇಳ್ಕೊಂಡು ದೇವ್ರಂತ ನಮ್ಮ ಅಣ್ಣನ ಕೊಲೆ ಮಾಡ್ಬಿಡ್ತಾ ಇದ್ದಲ್ಲೋ, ನಿನ್ನಿಂದ ನಿನ್ನಿಂದ ನಮ್ಮ ಕುಟುಂಬನೇ ಹಾಳೋಗ್ತಿತ್ತಲ್ಲೋ, ಬದುಕಿರಬಾರ್ದು, ನೀನು ಬದುಕಿರ್ಲೇಬಾರ್ದು. ಸ್ವಂತ ತಮ್ಮನ್ ಕೊಲೆ ಮಾಡೋ ಕಟ್ಕ ನಾನಲ್ಲ. ಏನಾದ್ರೂ ಹೇಳೋದಾದ್ರೆ ಸ್ಟೇಷನ್ ಅಲ್ಲಿ ಬಂದೇಳು, ಇಟ್ಕೊಳ್ಳೋಣ. ಸುಮ್ಮನೆ ನಾನ್ ಕೊಲೆ ಮಾಡಿಲ್ಲ, ನಾನು ಯಾಕೆ ಭಯ ಪಡ್ಬೇಕು? ನಾಳೆ ಕರ್ಕೊಂಡು ಹೋಗ್ತಾರೆ, ಸತ್ಯ ತಿಳಿದ್ಮೇಲೆ ತಾವೇ ಬಿಟ್ಬಿಡ್ತಾರೆ. ನೋಡು, ನಂಜ ರಾಮೇಗೌಡ ಎಲ್ರಿಗೂ ಹೇಳಿ ಕಳಿಸು, ಬಂದಿಲ್ಲೇ ಇರಕ್ ಹೇಳು. ನಡೀರಿ ಸಾಹೇಬ್ರೆ, ಮಾಜರಿಗೆ ಏರ್ಪಾಡು ಮಾಡಿ ಗಾಡಿ ಕಳಿಸ್ತೀನಿ, ಅಲ್ಲಿವರೆಗೆ ಇಲ್ಲೇ ಇರು. ಕೊಲೆಗಾರನ ಹಿಡಿಯೋದಕ್ಕೆ ಬಂದಿರೋದು, ಬಿಡೋದಕ್ಕಲ್ಲ. ನಮ್ಮನೆ ಕೊಲೆ ಮಾಡೋಣ, ಎಂದಿಗೂ ಸಾಧ್ಯವಿಲ್ಲ, ಬಿಟ್ಬಿಡಿ ಅವನ. ನೀವೆಲ್ಲ ದುಂಬೆ ಮಾಡಕ್ ಬಂದಿದ್ದೀರಾ, ಕೊಲೆ ಹಾಕ್ಬಿಡ್ತೀನಿ. ಮುನಿಯಂಗೋಸ್ಕರ ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತೀವಿ, ಬಿಟ್ಬಿಡ ಮುನಿಯನ್ನ. ಜೀಪ್ ನ ಮೇಲೆ ಹರಿಸಿದ್ರೆ ಸರಿ, ಏನರ ನೋಡ್ತಾ ನಿಂತಿದ್ದೀರಿ, ಗಾಡಿ ಕಟ್ಟುವ ಮನೆ ಕಂಡಿರಲ್ಲ. ಬೇಡಿ ಬೇಡಿ ಬೇಡಿ, ದಯವಿಟ್ಟು ಬಿಡಿ, ದಯವಿಟ್ಟು ಬಿಡಿ. ಇನ್ಸ್ಪೆಕ್ಟರ್, ನಾನೇ ಇವರಿಗೆಲ್ಲ ಬುದ್ಧಿ ಹೇಳ್ತೀನಿ. ಮಂಜ, ರಾಮೇಗೌಡ, ನಾಗು, ನಿಮ್ ವಿಶ್ವಾಸ ನನ್ ಚೆನ್ನಾಗ್ ಗೊತ್ತು. ಅದ್ರ ವಿಶ್ವಾಸ ಕೋಪಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ಸತ್ಯಕ್ಕೆ ಸಾವಿಲ್ಲ, ನಾನ್ ಮಾನನ್ ಕೊಲೆ ಮಾಡಿದ್ರೆ ತಾನೇ ಹೆದರ್ಕೋಬೇಕು. ನೀವ್ ಈ ತರ ಗಲಾಟೆ ಮಾಡಿದ್ರೆ ಎಲ್ರಿಗೂ ಅಪಾಯ ಆಗತ್ತೆ. ನೋಡಿ, ವಿಚಾರಣೆ ಮುಗ್ದ ತಕ್ಷಣ ಬಂದೇ ಬರ್ತೀನಿ. ಅಲ್ಲಿವರೆಗೂ ನನ್ಗೆ ಬಂದು ಉಪಕಾರ ಮಾಡ್ತೀರಾ? ಹೇಳು ಮುನಿಯಾ. ಮಂಜ, ಚೆನ್ನಿನು ಅವಳ ಕೂಸುನು ಈ ಹಳ್ಳಿಗೆ ಮಕ್ಕಳಿದ್ದಾಗ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಬನ್ನಿ ಸ್ವಾಮಿ, ಹೋಗೋಣ. ಯುವರ್ ಆನರ್, ಇಂದು ನ್ಯಾಯಾಲಯದ ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಈ ಮುನಿಯ ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಸಂಪತ್ತಿಗೋಸ್ಕರ, ತನ್ನ ಅಭಿವೃದ್ಧಿಗೋಸ್ಕರ ಇವನನ್ನೇ ದೇವರು ಅಂತ ನಂಬಿದ್ದ ತನ್ನ ತಮ್ಮನನ್ನೇ ಕೊಲೆ ಮಾಡಿದ ದ್ರೋಹಿ. ಇಲ್ಲ ಸುಳ್ಳು, ಮಾನನ್ ಕೊಲೆ ನಾನು ಮಾಡಿಲ್ಲ. ಅವನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಓಡೋದ್ದವನ ಹುಡುಕಿ ಹುಡುಕಿ ಸಿಗದೆ ಮನೆಗೆ ಬಂದಾಗ ಮನೆ ಬಾಗಿಲ ಹತ್ರ ಸತ್ತು ಬಿದ್ದಿದ್ದ. ಯಾರೋ ಮಾಡಿದ ಕೂಡ ನನ್ನ ತಲೆಗೆ ಹೊರಿಸಿದ್ದಾರೆ. ನಾನು ನಿರಪರಾಧಿ. ಯುವರ್ ಆನರ್,
ಇವನು ನೋಡೋದಕ್ಕೆ ಸಾಧುವಾಗಿ ಕಾಣ್ತಾನೆ, ಮೃದುವಾಗಿ ಮಾತಾಡ್ತಾನೆ. ಚಿಕ್ಕವನಾಗಿದ್ದಾಗ ದೊಡ್ಡೇಗೌಡರ ಮನೆಯಲ್ಲಿ ಜೀತಕ್ಕೆ ಸೇರಿಕೊಂಡು ಸಮಯ ಸಾಧಿಸಿ ಅವರ ಮೇಲೆ ಹಾವಿಲಂತೆ ದ್ವೇಷ ಸಾಧಿಸಿಕೊಂಡ ದ್ರೋಹಿ. ಗೂಂಡಾಗಳ ಗುಂಪು ಕಟ್ಟಿಕೊಂಡು ಕ್ರಾಂತಿ ಕ್ರಾಂತಿ ಅಂತ ತನ್ನ ಆಸ್ತಿಯನ್ನೇ ಬೆಳೆಸಿಕೊಂಡ ಕುತಂತ್ರಿ. ಅಷ್ಟೇ ಅಲ್ಲ ಇವರ ಆನರ್, ಮಾರ ಇವನ ಸ್ವಂತ ತಮ್ಮ ಅಲ್ಲ, ಮರತಾಯಿ ಮಗ. ಮಾರನ ತಾಯಿ ಇವರನ್ನ ಜೀತಕ್ಕೆ ಸೇರಿಸಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರನ್ನು ಕೊಲೆ ಮಾಡಿ ಸೇರಿ ತೀರಿಸಿಕೊಂಡಿದ್ದಾನೆ. ನಾನು ಮುನಿನ್ ಸರ್ವನಾಶ ಮಾಡಕ್ ಪ್ರಯತ್ನಿಸಿದೆ, ಅವನ್ ಒಳ್ಳೆ ಬುದ್ಧಿಯಿಂದ ನನ್ನ ಉದ್ಧಾರ ಮಾಡ್ದ ಅಂತ ಅವನು ಅವನ್ ತಮ್ಮನ್ ಕೊಲೆ ಮಾಡ್ತಾನ? ಇಲ್ಲ, ಯಾವಾಗ್ಲೂ ಇಲ್ಲ. ಮಾರ ಕೇಳಿದಾಗೆಲ್ಲ ದುಡ್ಡು ಕಳಿಸಿ ಓದಿಸ್ತಿದ್ದ, ಜೀವದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಮಾರನ್ ಜೀವನ ತೆಗಿತಾನ? ಖಂಡಿತ ಇಲ್ಲ. ಮಾ ಸ್ವಾಮಿ, ನಾ ನೋಡಿದಾಗ ಮಾರಾನು ಓಡ್ತಿದ್ದ, ಅವನಿಂದೆ ಮುನಿಯಾನು ಓಡ್ತಿದ್ದ. ಸ್ವಲ್ಪ ಹೊತ್ತಾದ್ಮೇಲೆ ಮಾರ ತಲೆ ಹೊಡ್ಕೊಂಡು ರಕ್ತ ಸುರಿಸ್ಕೊಂಡು ಅವನ ಮನೆ ಮುಂದೆ ಬಿದ್ದು ಒದ್ದಾಡ್ತಿದ್ದನ್ನ ನನ್ನ ಕಣ್ಣಾರೆ ಕಂಡೆ ಸ್ವಾಮಿ. ಇಂಥ ಗೌರವಾದ ಕೊಲೆನ ಮುನಿಯಾದ್ರೆ ಇನ್ಯಾರು ಮಾಡಕ್ ಸಾಧ್ಯ ಹೇಳಿ? ಮತ್ತೆ ಆಸ್ತಿಗೋಸ್ಕರ ಮನೆ ಮುಂದೆ ಅಂಟಂದಿರಿಬ್ರು ಜಗಳ ಆಡ್ತಿದ್ರು. ಮುನಿಯ ಕೋಪ ಬಂದು ಬುಲ್ಡೆ ಮೇಲೆ ಒಂದ್ ಬಿಟ್ಟ, ಮಾರ ರಕ್ತ ಕರ್ಕೊಂಡು ಬಿದ್ಬಿಟ್ಟ. ಇದನ್ ಕಣ್ಣಾರ ಕಂಡೆ ಸ್ವಾಮಿ. ಜ್ಯೂರಿಗಳು ತಮ್ಮ ತೀರ್ಪನ್ನು ಹೇಳಬೇಕು. ಕೊಲೆಯ ಆರೋಪದ ಮೇಲೆ ಇಲ್ಲಿ ನಿಂತಿರುವ ಮುನಿಯನನ್ನು ಅಪರಾಧಿ ಎಂದು ನಾವು ಒಮ್ಮತದಿಂದ ನಿರ್ಣಯಿಸಿದ್ದೇವೆ. ಈ ಮೊದಲೇ ನಾನು ನನ್ನ ಹೇಳಿಕೆ ನೀಡಿದ್ದೇನೆ, ನಾನು ಅಪರಾಧಿ ಅಲ್ಲ, ಅದಕ್ಕೆ ದೇವರೇ ಸಾಕ್ಷಿಯಾಗಿದ್ದಾನೆ. ನೀವು ನನ್ನನ್ನು ಅಪರಾಧಿ ಅನ್ನಿಸ್ಬೋದು, ಶಿಕ್ಷಿಸಲೂಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ನಾನು ನಿರಪರಾಧಿ. ಅದು ಒಂದೇ ತೃಪ್ತಿ ನನಗೆ ಸಾಕು. ತೀರ್ಪನ್ನು ನಾಳೆಗೆ ಕಾದಿರಿಸಲಾಗಿದೆ. ಲೇ ಕರಿಯ, ಚೆನ್ನಾಗೈತೆ ಅಲ್ಲ ಬಾಡು? ಓ ಪಸದ್ದಾಗದೆ. ಲೇ ಇವನ್ಗೆ ಇನ್ನೂ ಒಂದ್ ಎರಡು ತುಂಡು ಹಾಕೆ. ನನಗೆ ಈ ಹಳ್ಳಿಯಲ್ಲಿ ಯಾರು ಎದುರಿಲ್ಲ ತಿನ್ರು. ಓ ಪಸದ್ದಾಗದೆ. ಇನ್ನು ನಾನು ವೈರಿ ಮುನಿಯ ನಿರ್ನಾಮ ಆಗೋಗ್ಬಿಟ್ಟ, ತಿನ್ರು ತಿನ್ರು. ಲೈ ನಾಳೆ ಬನ್ನಿ, ಎರಡು ಕುರಿ ಕತ್ತರಿಸ್ತೀನಿ ಬನ್ನಿ. ಓ ಬಂದ್ಬಿಡ್ತೀವಿ. ಮುನಿಯನ್ ಬಿಡ್ಬೇಕು, ಮುನಿಯ ನಿರಪರಾಧಿ, ಅವನಿಗೆ ಶಿಕ್ಷೆ ಕೊಡಬೇಡಿ. ಏನ ನೋಡ್ತಾ ಇದ್ಯಾ, ಅವ್ರಿಗೆಲ್ಲ ಕಿಚ್ಚಬೇಡ ಅಂತ ಹೇಳು, ಕಳ್ಸೋ ಅವ್ರನ್ನ. ಯಾರು ಕೂಗ್ಬೇಡಿ, ಏನ್ ಬೇಕು ನಿಮ್ಗೆ? ಮುನಿಯನ್ ಬಿಡ್ಬೇಕು, ಸಾಹೇಬರು ಮನೆ ಮನೆ ಕೂಗ್ಬಾರ್ದು. ಯಾಕೆ ನಾವು ಕೈದಿ ಬಿಡ್ಬೇಕು? ಪೊಲೀಸರು ಬಂದು ಜೈಲ್ಗೆ ಹಾಕ್ತಾರೆ ನೋಡಿ. ಪೊಲೀಸರು ಹಲೋ ಪೊಲೀಸ್ ಸ್ಟೇಷನ್, ನಾನು ಜಡ್ಜ್ ಮರಣಪ್ಪ ಮಾತಾಡ್ತಿರೋದು. ನನ್ನ ಮನೆ ಎದುರು ತುಂಬಾ ಗಲಾಟೆ ನಡೀತಾ ಇದೆ, ಬಂದ್ ಎಲ್ಲರನ್ನ ಓಡಿಸ್ತೀರಾ? ಎಸ್. ನೀನೊಬ್ಬನೇ ಮಗ, ಇರೋ ಆಸ್ತಿನೆಲ್ಲ ಚೆನ್ನಾಗಿ ರೂಢಿಸಿ ನಿನ್ನ ಹೆಸರಿಗೆ ಬರೆದು ಹಾಳಾಗಿ ಹೊರಟೋಗೋಣ ಅಂದ್ರೆ ಆ ಮುನಿಯ ಮಧ್ಯೆ ಬಂದು ನಮ್ಮ ಆಸ್ತಿಗಳನ್ನೆಲ್ಲ ನೆಲಸಮ ಮಾಡಿಬಿಟ್ಟ. ಒಂದು ಕಾಲದಲ್ಲಿ ಮಹಾರಾಜನಾಗಿದ್ದ ನಿಮ್ಮಪ್ಪನ್ನ ಬೀದಿ ಪಿಕಾರಿ ಮಾಡಿಬಿಟ್ಟ.
ಆ ಮುನಿನ್ ಹೀಗೆ ಬೆಳೆಯೋದಕ್ಕೆ ಬಿಟ್ರೆ ನಾನ್ ದಿವಸ ಆಯ್ತಾ ಉಳಿಯಲ್ಲ, ನಾನ್ ಏನಾಕೊಂಡು ಸಾಯ್ಬೇಕಾಗುತ್ತೆ ಅಷ್ಟೇ. ಈ ಮೊಕದ್ದಮೆಯ ಸಾಕ್ಷಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ವಾದ ಪ್ರತಿವಾದಗಳನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಈ ನ್ಯಾಯಾಲಯವು ಕೆಳಕಂಡಂತೆ ತೀರ್ಪನ್ನು ಕೊಡುತ್ತದೆ. ಸಾಕ್ಷ್ಯಗಳು ಸ್ಪಷ್ಟವಾಗಿ ತೋರಿಸುವ ತೀರ್ಮಾನವನ್ನು ಕಾನೂನು ಮರೆಸಲು ಅವಕಾಶ ಮಾಡಿಕೊಡುವುದು ನ್ಯಾಯವಲ್ಲ, ಅದಕ್ಕೆ ಈ ನ್ಯಾಯಾಲಯವು ಎಂದೂ ಒಪ್ಪುವುದಿಲ್ಲ. ಏನೇ ಆದರೂ ಸರ್ಕಾರಿ ವಕೀಲರು ಯಾವ ಸಂದೇಹಕ್ಕೂ ಎಡೆಕೊಡದಂತಹ ಆಪಾದನೆಯನ್ನು ಸ್ಥಿರಗೊಳಿಸಲು ವಿಫಲರಾಗಿರುವುದರಿಂದ ಪಂಚಾಯತರ ತೀರ್ಮಾನವನ್ನು ವಿರೋಧಿಸಿ ಆಪಾದಿತನು ನಿರಪರಾಧಿ ಎಂದು ತೀರ್ಮಾನಿಸಿದ್ದೇನೆ. ಪೊಲೀಸ್ ಅಧಿಕಾರಿಗಳು ಅಪರಾಧವನ್ನು ಮತ್ತೆ ಕೂಲಂಕುಷವಾಗಿ ಪರಿಶೀಲಿಸಿ ನಿಜವಾದ ಅಪರಾಧಿಯನ್ನು ಕಂಡುಹಿಡಿಯಬೇಕೆಂದು ಆದೇಶಿಸುತ್ತೇನೆ. ಈ ತಕ್ಷಣ ಮುನಿಯನ ಬಿಡುಗಡೆಗೆ ಆಜ್ಞೆ ಮಾಡಿದ್ದೇನೆ. ನ್ಯಾಯಾಲ ಎತ್ತಿ ಹಿಡಿದ್ರು, ಸತ್ಯಕ್ಕೆ ಸಾವಿಲ್ಲ ಅಂತ ತೋರಿಸ್ಕೊಟ್ರಿ. ಈ ಉಂಗ್ರ ತಗೊಂಡು ಎಷ್ಟು ಕೊಡ್ತೀರಾ? ಈ ಉಂಗ್ರಕ್ಕ 200 ರೂಪಾಯಿ. ಆ ಉಂಗ್ರ ವಜ್ರ ಮೇಲೆ ಬಿಟ್ಟು ಉಂಗ್ರ ಮಾರಕ್ ಬಂದಿದ್ದು ಯಾರೇ ಕತ್ತೆ? ಅದು ನೋಡು ಬಿಡ್ರೆ ಬಿಡ್ರೆ ನೀವಿಲ್ಲಿ ಮುನಿಯಾ? ನಾನು ನಿನ್ ಜೊತೆಗೆ ಬಂದ್ಬಿಟ್ಟೆ, ನನ್ನ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟೆ. ನಮ್ಮಪ್ಪನ ಆಸ್ತಿ ನಿಮ್ಗೆಲ್ರಿಗೂ ಸೇರ್ಬೇಕಾದ್ದು. ಎಲ್ರು ಒಟ್ಟಾಗಿ ದುಡಿಯೋಣ, ಎಲ್ರು ಒಗ್ಗಟ್ಟಿಂದ ಬಾಳೋಣ. ಪರಣಪ್ಪ